ಅಂದ್ರಿಗಿ ತಾಲೂಕು ಒಟ್ಟು 3 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಫೀಲ್ಡ್ ಫೆಸಿಲಿಟರ್ ಆಗಿ ಅದು ನಮ್ಮ ಸೇವಾ ಮದರ್ ಸಂಸ್ಥೆಯಲ್ಲಿ ನಾನು ಏನಪ್ಪ ಅಂದ್ರೆ ಮೊದಲಿಗೆ ನಮ್ಮ ಸೇವಾ ಮದರ್ ಅಂದ್ರೆ ಸೇವೆ ಮಾಡೋದಂತ ಅಂದ್ರೆ ಯಾರಿಗೆ ಅಂದ್ರೆ ತಾಯಿ ಮತ್ತು ಶಿಶು ಮರ ತಡೆಗಟ್ಟೋದು ಅಂದ್ರೆ ತಾಯಿಗೆ ನಾವು ಯಾವ ರೀತಿ ಅಂದ್ರೆ ಗರ್ಭಿಣಿ ಇದ್ದಾಗ ಯಾವ ರೀತಿಯಾಗಿ ಅವ್ರು ಇರಬೇಕು ಅಂದ್ರೆ ಮೊದಲಿಗೆ ಅವರು ರೀತಿ ಇಂಜೆಕ್ಷನ್ ಮಾಡೋದ್ರಾಗ್ಬೋದು ಹೆರಿಗೆ ಪೂರ್ವ ಪರೀಕ್ಷೆಗಳಾಗೋದು ಇರ್ಬೋದು ಮತ್ತೆ ಐರನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದಿರ್ಬೋದು ಮತ್ತೆ ಪೌಷ್ಟಿಕಾಹಾರ ಸೇವನೆ ಮಾಡೋದ್ರ ಬಗ್ಗೆ ಹಾಗೂ ಹೆರಿಗೆ ಪೂರ್ವ ತಯಾರಿಗಳ ಬಗ್ಗೆ ಅದೇ ರೀತಿಯಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗೋದ್ರ ಬಗ್ಗೆ ಮತ್ತು ಡೆಲಿವರಿ ಆದ ನಂತರ ಮಗುವಿಗೆ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಯಾವ ರೀತಿ ಮಗುವಿನ ಅಂದ್ರೆ ಯಾವ ರೀತಿಯಾಗಿ ಹಾಲನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ಅವ್ರಿಗೆ ಮಾಹಿತಿಯನ್ನ ಮನೆಯಲ್ಲಿ ಕೊಡ್ತೀವಿ ಅಂದ್ರೆ ಮನೆ ವಿಸಿಟ್. ಅಂದ್ರೆ ನಾವು ಮೊದ್ಲಿಗೆ ಫೀಲ್ಡ್ ಫೆಸಿಲಿಟರ್ ಆಗಿ ಒಟ್ಟು 12 ಹಳ್ಳಿಗಳನ್ನ ನಮಗೆ ಕೊಟ್ಟಿರ್ತಾರೆ, ಒಬ್ಬೊಬ್ಬರಿಗೆ 12 ಹಳ್ಳಿ ಕೊಟ್ಟಿರ್ತಾರೆ. ಅಂದ್ರೆ ನಾವು ಮನೆ ವಿಸಿಟ್ ಮಾಡ್ತೀವಿ ಫಸ್ಟ್. ಅಂದ್ರೆ ಆಶಾ ಅಥವಾ ಟೀಚರ್ಸ್ ಹತ್ರ, ಅಂಗನವಾಡಿ ಟೀಚರ್ಸ್ ಹತ್ರ ಮೊದ್ಲಿಗೆ ಹೋಗಿ ಅವ್ರ ಹತ್ರ ಏನಂದ್ರೆ ಇದು ಏನ್ಸಿಗಳ ಲೀಸ್ಟ್ ಅಂದ್ರೆ ಗರ್ಭಿಣಿಯರ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಅವ್ರ ಮನೆಗಳು ಎಲ್ಲಿದಾವ ಅನ್ನೋದನ್ನ ನಾವು ಹುಡುಕೊಂಡು ಹೋಗ್ತೀವಿ. ಎಷ್ಟೆಷ್ಟೋ ಘಟನೆಗಳು ನಡೆದಾವು ಏನೇನೋ ಅಂದ್ರೆ ನಾವು ಹುಡುಕೊಂಡು ಹೋದಾಗ ಅವರುಗಳು ಅಂದ್ರೆ ಒಬ್ಬೊಬ್ರು ತೀಟ್ಲೆ ಮಾಡೋರು ಇರ್ತಾರೆ, ಇಲ್ಲಿ ಗರ್ಭಿಣಿಯರ ಅದಾರನ್ರಿ ಅಂದ್ರೆ ನಮ್ಗೆ ಬೇರೆ ಊರು ಕೊಟ್ಟಿರ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಅಂದ್ರೆ ಇಲ್ಲಿ ಯಾರ ಗರ್ಭಿಣಿಯರ್ರಿ ಅಂತೇಳಿ ಯಾರನ್ನಾದ್ರೂ ಕೇಳಿದಾಗ ತೀಟ್ಲೆ ಮಾಡಿದವ್ರು ಕೂಡ ನಮ್ಗೆ ಜಾಸ್ತಿ ಇದಾರೆ. ಮತ್ತೆ ಒಬ್ಬೊಬ್ರು ಕೂಡ ಇಲ್ಲದಾರಿ ಇಲ್ಲ ಇಂಥವ್ರು ಅದಾರ ಬರೀ ಇಂಥವ್ರ ಮನೆಗೆ ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋದವ್ರು ಕೂಡ ಅದಾರೆ. ಹೋಗಿ ಅವ್ರಿಗೆ ನಾವ್ ಏನ್ ಹೇಳ್ತೀವಿ, ಮೊದ್ಲಿಗೆ ಸಡನ್ಲಿ ನಾವು ಮಾಹಿತಿ ಕೊಡಲ್ಲ, ಮೊದ್ಲಿಗೆ ಅವ್ರ ಪರಿಚಯ ಮಾಡ್ಕೋತೀವಿ, ನಮ್ಮ ಸಂಸ್ಥೆ ಬಗ್ಗೆ ಪರಿಚಯ ಮಾಡ್ಕೋತೀವಿ, ನಾವ್ ಎಲ್ಲಿಂದ ಬಂದೀವಿ ಏನು ಅನ್ನೋದನ್ನ ಹೇಳ್ಕೊಂಡು ತದನಂತರ ನೀ ಎಷ್ಟು ತಿಂಗಳು ಪ್ರೆಗ್ನೆಂಟು, ಏನೆಲ್ಲ ಚೆಕಪ್ಸ್ ಮಾಡಿಸಿದೀಯಾ, ಇದರಿಂದ ನಿನಗೇನು ಅನುಕೂಲ, ಈ ಚೆಕಪ್ಸ್ ಎಲ್ಲ ಮಾಡಿಸ್ಕೊಂಡಿಯಲ್ಲ ಇದರಿಂದ ನಿನಗೇನು ಅನುಕೂಲ ಅಂತೇಳಿ ಅವ್ರ ಕಡೆಯಿಂದಲೇ ನಾವು ಬಾಯಿ ಬಿಡಿಸ್ತೀವಿ. ಅಂದರೆ ಅವ್ರ ಕಡೆಯಿಂದ ಫಸ್ಟ್ ಅವ್ರಿಗೆ ಮಾಹಿತಿ ಅದ್ರ ಬಗ್ಗೆ ಗೊತ್ತೈತೆ ಇಲ್ಲ ಅನ್ನೋದನ್ನು ಕೇಳ್ಕೊತೀವಿ. ಅವ್ರು ಒಂದು ವೇಳೆ ಅದ್ರ ಬಗ್ಗೆ ಹೇಳಿದರೆ ಮತ್ತೆ ಅದಕ್ಕೆ ಹೆಚ್ಚಿನ ವಿಷಯ ಇದ್ರೆ ನಮ್ಮಲ್ಲಿ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಇಲ್ಲ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲಪ್ಪ ಅಂದಾಗ ನಾ ಆ ವಿಷಯದ ಬಗ್ಗೆ ಅಂದ್ರೆ ಇವನ್ನೆಲ್ಲ ಅಂದ್ರೆ ಹೆರಿಗೆ ಪೂರ್ವ ಪರೀಕ್ಷೆಗಳು ಯಾಕೆ ಮಾಡಿಸ್ಬೇಕಪ್ಪ ಅಂದ್ರೆ ಒಬ್ಬೊಬ್ಬ ಅನಕ್ಷರಸ್ಥರು ಇರ್ತಾರೆ, ಯಾಕಂದ್ರೆ ಕೂಲಿ ಕೆಲಸ ಮಾಡ್ತಿರ್ತಾರೆ ಹಳ್ಳಿ ಒಳಗೆ. ಅವ್ರಿಗೇನ್ ಬರೇ ದುಡಿಯೋದು, ಮನೆಗೆ ಬರೋದು, ಊಟ ಮಾಡೋದು, ಮಲಗೋದು ಬಿಟ್ರೆ ಅವ್ರಿಗೆ ಜೀವನನೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಸ್ವಲ್ಪ ಜನ ಇರ್ತಾರೆ. ಅಂದ್ರೆ ಹಳ್ಳಿ ಮಟ್ಟದಲ್ಲೇ ಆ ರೀತಿ ಬೆಳೆದು ಬಿಟ್ಟಿರ್ತಾರೆ ಪಾಪ, ಯಾಕಂದ್ರೆ ಹೊರಗಡೆ ಹೋಗೋದು ಗೊತ್ತಿರಲ್ಲ ಹೆಣ್ಮಕ್ಳಿಗೆ, ಅಂದ್ರೆ ಒಂಥರ ಕೀಳ್ಭಾವನೆಯಿಂದ ನೋಡಿರ್ತಾರೆ ಹೆಣ್ಮಕ್ಳನ್ನ, ಅಂದಾಗಿ ಅವ್ರಿಗೆ ನಾಲೆಜ್ ಇರಲ್ಲ. ಅಂತ ಜನರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇವನ್ನ ಅಂದ್ರೆ ಒಬ್ಬೊಬ್ರು ಕೂಡ ಎಷ್ಟು 9 ತಿಂಗಳು ಅವ್ರು ಪ್ರೆಗ್ನೆಂಟ್ ಅದಾರಂದ್ರೂ ಕೂಡ ಒಬ್ಬೊಬ್ರು ಎಚ್ ಬಿನೂ ಮಾಡಿಸಿಲ್ಲ, ಬಿ ಪಿನೂ ಮಾಡಿಸಿಲ್ಲ, ತೂಕ ಏನು ಗಂಧ ಇಲ್ಲ, ಅಂದ್ರೆ ಏನು ಮಾಡಿಸೇ ಇಲ್ಲ. ನಾನು ನೋಡಿದ ಪ್ರಕಾರ ಮುಷ್ಟಿಕೊಪ್ಪ ಅಂತ ಒಂದು ಗ್ರಾಮದಲ್ಲಿ ಅವಳಿಗೆ ಪಾಪ ಟೀಚರ್ಸ್ ಕೂಡ ಹೇಳ್ಯಾರ, ಆಶಾದವರು ಕೂಡ ಹೇಳ್ಯಾರ, ಒಂದ್ TT ಮಾಡಿಸಿಲ್ಲ, ಯಾವ ಚೆಕಪ್ಸ್ ಮಾಡಿಲ್ಲ, ಏನು ಇಲ್ಲ. ಆ ಟೀಚರ್ಸ್ನೇ ಬೈತಿದ್ರು. ನಾನು ಆ ಹಳ್ಳಿಗೆ ಹೋದಾಗ ಏನಾಯ್ತಪ್ಪ ಅಂದ್ರೆ ಅವ್ರು ಕರೆದ್ರು ನನಗೆ, ರೀ ನೀವು ಬೇರಿಂದ ಬಂದ್ರಿ, ನೀವು ಮಾತು ಕೇಳ್ಬೋದು, ಬರ್ರಿ ನಾ ಮನೆಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅಲ್ಲಿಂದ ಒಂದು ಒಳ್ಳೇದಾದ ಸಾಕು ಅಂತೇಳಿ ಆ ಟೀಚರ್ ಆಶಾ ನನ್ನ ಕರ್ಕೊಂಡು ಹೋದ್ರು. ನಾನು ಅವ್ರಿಗೆ ಅರ್ಧ ಗಂಟೆ ಬುದ್ಧಿವಾದ ಹೇಳಿ ಇದರಿಂದ ನಿನಗೇನು ಅನುಕೂಲ ಅಂದರೆ ನಾವು ಹೇಳೋರ್ಗೇನ ಹೇಳಿ ಹೋಗ್ತೀವಿ, ಬಟ್ ಅದು ನೋವು ಅನುಭವಿಸೋದು ನೀವು ಅನ್ನೋದು ಎಲ್ಲ ತಿಳುವಳಿಕೆನ ಹೇಳಿದ ನಂತರ ಆ ಮಹಿಳೆ TT ಇಂಜೆಕ್ಷನ್ ಎರಡೂ ಮಾಡಿಸ್ಕೊಂಡು ಎಲ್ಲ ಹೆರಿಗೆ ಪೂರ್ವ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ನಾರ್ಮಲ್ ಡಿಲಿವರಿ ಚೆನ್ನಾಗಿ ಡಿಲಿವರಿ ಆಯಿತು. ಆ ಟೀಚರ್ ಇವಾಗ ನಾ ಎಲ್ಲೇ ಕಂಡ್ರು ಕೂಡ ನನ್ನ ಕರೆದು ಮಾತಾಡಿಸ್ತಾರೆ. ಈ ರೀತಿಯಾಗಿ ಅನಕ್ಷರಸ್ಥರಿಗೆ ನಾವು ತಿಳುವಳಿಕೆ ಹೇಳಿದಾಗ ಬದಲಾಗ್ತಾರೆ, ಯಾಕಂದ್ರೆ ಇದ್ದೂರವ್ರು ಹೇಳಿದ್ರೆ ಕೇಳಲ್ಲ. ಇದೇನ್ ಬಿಡು ಬರ್ತಾಳ ಹೊಕ್ಕಳ ಆಕೆಗೆ ಪೇಮೆಂಟ್ ಬರುತ್ತಾ ಅನ್ನೋ ಮಾತಿರುತ್ತೆ. ನಾವು ಬೇರೆ ಕಡೆ ಹಳ್ಳಿಗೆ ಹೋಗಿರ್ತೀವಲ್ಲ, ಎಟ್ಲೀಸ್ಟ್ ಬೇರೆದವರಿಂದ ಬಂದಾರಪ್ಪ ರೆಸ್ಪಾನ್ಸ್ ಜನ ಕೊಡ್ತಾರೆ. ಒಬ್ಬೊಬ್ರು ಕೊಡಲ್ಲ ಅಂದ್ರೂ ಕೂಡ ಅಂತ ಮನೆಗೆ ನಾವು ಹೋಗಿವಿ, ಯಾಕಂದ್ರೆ ಈ ನಮ್ಮ ಕೆಲಸ ಏನು, ನಮ್ಮಿಂದ ಒಬ್ರು ಮಗು ಅಥವಾ ತಾಯಿ ಉಳಿತಾಳಪ್ಪ ಅಂದ್ರೆ ಬೈಸ್ಕೊಂಡು ದೋಳದಲ್ಲ, ಅದೇನ್ ಬೈತಾರ ಧೂಳು ಅನ್ನೋದು ಕೈ ಬಿಡೋದು ಅಷ್ಟೇ. ಅವಾಗ ಅವರು ಅದು ಈಗ ನಮ್ ಬೈತಾರ ಬೈಸ್ಕೊಳೋದು ಅವ್ರಿಗೆ ಅದು ಅನುಭವ ಆಗುತ್ತೆ. ಅವಾಗ ಅಂದ್ರೆ ನಾನು ಕೆಡ್ತಿದ್ನಪ್ಪ, ನಾನು ಲಾಸ್ ಅಂದ್ರೆ ನನ್ಗೆ ಏನಾರ ಆಗ್ತಿತ್ತು, ನಾನು ಅವ್ರ ಮಾತು ಕೇಳಿನ ಅಂದ್ರೆ ಆಗ್ತಿತ್ತು ನನಗೆ, ಪರವಾಗಿಲ್ಲ ಇವಾಗ ಸುಧಾರಣೆ. ಅಂದ್ರೆ HP ಕೂಡ ಬಹಳ 7.6 ಇರೋ ಅಂತ ಹೆಣ್ಮಕ್ಳು ಜಾಸ್ತಿ ಇದ್ರೆ ಪಾಪ ಆಶಾಗಳು ಕೂಡ ಅವ್ರಿಗೆ ಹೋಗ್ರಿ ಟೂಬ್ ಹಾಕ್ಸ್ಕೋರಿ ಚೆನ್ನಾಗಿ ಇದು ಮಾಡ್ರಿ ಎಷ್ಟು ಅವೇರ್ನೆಸ್ ಮಾಡಿದ್ರು ಕೂಡ ಅವ್ರು ಕೇಳ್ತಿರಲ್ಲ. ಆದ್ರೆ ನಾವು ಹೋಗಿ ಹೇಳಿದ ನಂತರ ಬಹಳ ಜನ ಚೆಕಪ್ ಕೂಡ ಮಾಡ್ಸ್ಯಾರ, ಮತ್ತೆ ಎಲ್ಲ ತರದ ಪೌಷ್ಟಿಕಾಹಾರ ಕೂಡ ಸೇವನೆ ಮಾಡ್ತಿದ್ದಾರೆ. ಮತ್ತೆ ಇವಾಗ ಚೆಕಪ್ಸ್ ಎಲ್ಲ ಅಂದ್ರೆ ಒಟ್ಟು ಹೆರಿಗೆ ಆಗೋದ್ರೊಳಗೆ ಕನಿಷ್ಠ 3 ಬರಿನರ ಹೆರಿಗೆ ಪೂರ್ವ ಪರೀಕ್ಷೆಗಳು ಆಗಿರ್ಬೇಕು. ಇವಾಗೆಲ್ಲ ನಾವು ಕೆಲಸ ಮಾಡೋಲ್ಲಿ ಎಲ್ಲ ಮಹಿಳೆಯರು ಕೂಡ ಹೆರಿಗೆ ಪೂರ್ವ ಪರೀಕ್ಷೆಗಳೆಲ್ಲಾನು ಮಾಡ್ಸಕೋತಾರೆ, TT ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡು ಹಾಕೋತಾರೆ. ಪೌಷ್ಟಿಕಾಹಾರ ಸೇವನೆ ಬಗ್ಗೆ ಕೂಡ
ಹೇಳಿದೀವಿ ಅವರು ಕೂಡ ಒಂದಿಷ್ಟು ಕೆಲವೊಂದಿಷ್ಟು ಜನ ಕೇಳಲ್ಲ ಕೇಳದಿದ್ರು ನಾವು ಮತ್ತೇನು ಮಾಡ್ಬೇಕು ಕಬ್ಬಿಣನ ನಾವು ಪಡ್ಕೋಬೇಕಾದ್ರೆ ಕಾಸು ಪಡೆದಾಗ ಮಾತ್ರ ಅದು ಒಂದು ಇದಾಗಕ್ಕೆ ಸಾಧ್ಯ ಅದೇ ರೀತಿ ನಮ್ಮ ಬೈದ್ರು ಬೈಲಿ ಅಂತೇಳಿ ನಾವು ಅವ್ರನ್ನ ಜಾಸ್ತಿ ಹೋಗಿ ಮತ್ತೆ ಅದೇ ರೀತಿಯಾಗಿ ಹೈ ರಿಸ್ಕ್ ಅಂತೇಳಿ ಹೇಳ್ತೀವಿ ಹೈ ರಿಸ್ಕ್ ಅಂದರೆ ಜಾಸ್ತಿ ನಾವು ಎಲ್ಲ ಏನ್ ಸಿ ಮನೆಗೂ ಪದೇ ಪದೇ ವಿಸಿಟ್ ಆಗೋಕ್ಕಿಂತ ಮೊದಲು ಅಂದರೆ ಭೇಟಿ ಕೊಡೋಕ್ಕಿಂತ ಮೊದಲು ಯಾವ ಮಹಿಳೆ ಜಾಸ್ತಿ ಅಂದರೆ ಗಂಡಾಂತರವಾಗಿರ್ತಾಳ ಹೈ ರಿಸ್ಕ್ ಇರ್ತಾಳ ಅಂಥ ಮನೆಗೆ ಹೋಗಿ ಅವಳಿಗೆ ಅವೇರ್ನೆಸ್ ಜಾಸ್ತಿ ಕೊಡ್ತೀವಿ ಅಂದರೆ ತಿಂಗಳಲ್ಲಿ ಒಂದು 4 ಬರಿನೋ ಅಥವಾ 3 ಬರಿನೋ ಹೋಗಿ ಅವ್ರಿಗೆ ಅಂದರೆ ಅವರು ಸುಧಾರಣೆ ಆಗಬೇಕು ಅಲ್ಲಿ ನಮಗೆ ಡೇಂಜರ್ ಐತಿ ಅವರು ಮುಂದೆ ಅಂದರೆ ಮುಂದೆ ತಾಯಿ ಮಗು ಆ ಶಿಶು ಮರಣ ಆಗಬಾರ್ದು ನಮ್ಮ ಉದ್ದೇಶನ ಅದು ಈಗ ನಾರ್ಮಲ್ ಚೆಕಪ್ ಮಾಡಿಸ್ತಿರ್ತಾರ ಇಂಥವ್ರ ಮನೆಗೆ ಹೋಗೋದ್ರಿಂದ ನಮ್ಗೆ ಅನುಕೂಲ ಇಲ್ಲ ಮೇನ್ ಅಂಥವ್ರಿಗೆ ನಾವು ಸಹಾಯ ಮಾಡಕತ್ತೀವಿ ಅಂದ್ರೆ ಮೇನ್ ನಾವು ಹೈ ರಿಸ್ಕ್ ಮನೆ ಜಾಸ್ತಿ ಮನೇಜ್ ಮಾಡಿ ಅವ್ರಿಗೆ ಅವೇರ್ನೆಸ್ ಮಾಡಿ ಆ ತಾಯಿ ಮರಣ ಮತ್ತು ಶಿಶು ಮರಣ ತಡೆಗಟ್ಟ ಕೆಲಸನ ನಾವು ಮಾಡ್ತಾ ಇದೀವಿ ಅದೇ ರೀತಿಗೆ ನಾವೆಷ್ಟೇ ಕೆಲಸ ಮಾಡ್ತಿಲ್ಲ ಅದೇ ರೀತಿಗೆ ನಮ್ಮ ಒಂದೊಂದು ಹಳ್ಳಿಯಲ್ಲಿ ಕೂಡ 2 ಜನ ವಾಲಂಟಿಯರ್ ಆಗಿ 2 ಜನ ಸಂಘದವರು ಹೆಡ್ ಇರ್ತಾರಲ್ಲ ಅಂದರೆ ಅವ್ರು ಮಾತು ಕೇಳ್ತಿರ್ತಾರೆ ಊರಲ್ಲಿ ಅಂಥವ್ರನ್ನ ಕರ್ಕೊಂಬಂದು ಅವ್ರಿಗೆ ತರಬೇತಿಯನ್ನು ಕೊಟ್ಟು ಅವ್ರ ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘದ ಮೀಟಿಂಗ್ ಆಗಲಿ ಅಥವಾ ಎಲ್ಲರ ತಾಯಂದ್ರ ಸಭೆ ಆಗಲಿ ಇಂಥಲ್ಲೆಲ್ಲ ಅವರು ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ನಾವೇ ಪ್ರತಿಯೊಂದು ಮನೆಗೂ ನಾವು ಹೇಳೋಕ್ಕಾಗಲ್ಲ ಅವಾಗ ಏನು ಮಾಡ್ಬೇಕು ಅಂಥ ಇದ್ದರಲ್ಲಿ 2 ಜನ ಹೇಳಿದಿವಲ್ಲ ತರಬೇತಿ ಅವರು ಪ್ರತಿಯೊಂದು ಸಭೆಯಲ್ಲೂ ಕೂಡ ಆ ವಿಷಯದ ಬಗ್ಗೆ ಪ್ರಸ್ತಾವ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆ ವಿಷಯನ ತಲುಪಿಸ್ತಿದ್ದಾರೆ ಇತರೆ ಜನ ಅಂದ್ರೆ ನಮ್ಮ ಸಹೋದರಿ ಹೇಳಿದಾಗೆ ಸಂಘದಲ್ಲಿ ಇರುವಂತ ಮಹಿಳೆಯರು ಇದ್ರ ಬಗ್ಗೆ ಅರಿವನ್ನು ಮೂಡ್ಕೊಂಡು ಇತರರಿಗೆ ಮಾಹಿತಿ ಕೊಡೋದ್ರಿಂದ ನಾವು ಒಬ್ಬ ತಾಯಿ ಮತ್ತು ಮಗುವಿನ ಮರಣವನ್ನ ತಡಿಬಹುದು ಅನ್ನೋದನ್ನ ಹೇಳಿದ್ರು ಅವರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಏನಮ್ಮಾಗಿ ನಮ್ಮ ಮುಂಡ್ರಿಗಿ ತಾಲೂಕು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನಲ್ಲಿ ಏನಮ್ಮಾಗಿ ಕೆಲಸ ನಿರ್ವಹಿಸಿ ಈಗ ತಾನೇ ಹತ್ತಿರದಲ್ಲಿ ರಿಟೈರ್ಡ್ ಆಗಿರುವಂತಹ ನಮ್ಮ ಹಿರಿಯ ಸಹೋದರಿಯಾದಂತಹ ಪಾಟೀಲ್ ಪೊಲೀಸ್ ಪಾಟೀಲ್ ಮೇಡಮ್ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ನಾನು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಬಿದರಳ್ಳಿ ಉಪಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿ ಈಗ ರಿಟೈರ್ ಆಗಿ 2 ವರ್ಷ ಆಯಿತು ಆದರೆ ನಾನು ಸಾಮಾನ್ಯವಾಗಿ ಜಾಸ್ತಿ ಸಬ್ ಸೆಂಟರ್ ಅಂದರೆ ಹಳ್ಳಿಯೊಳಗೇ ಪ್ರತಿ ಒಂದು ಇದನ್ನು ನಾನು ಟೌನ್ನೊಳಗೆ ಹೋಗಿ ಕೆಲಸ ಮಾಡಿ ಇದು ಪ್ರತಿ ಹಳ್ಳಿ ಜನಗಳದ್ದು ಕಷ್ಟ ಸುಖ ಏನೆಂಬುದನ್ನು ನನ್ನ ಪಾದದಿಂದ ಹಿಡಿದು ನೆತ್ತಿವರೆಗೂ ಎಷ್ಟು ಕಷ್ಟ ಅನುಭವಿಸ್ತಾರೆ ಎಷ್ಟು ಇದು ತಿಳುವಳಿಕೆ ಇಲ್ಲದೆ ಇದ್ದಾರೆ ಎಂಬುದನ್ನು ಸಾಕಷ್ಟು ಅನುಭವ ನನಗೆ ಆಗಿದೆ ಯಾಕೆಂದರೆ ಒಂದು ಹಳ್ಳಿಯೊಳಗೆ ನಾನು ಕೆಲಸ ಮಾಡುವಾಗ ಒಂದು ಕುಳ್ಳೆ ಆ ಹುಡುಗಿಗೆ ವಯಸ್ಸಾಗಿಲ್ಲ ಅಂಥ ಒಂದು ಮಗಳಿಗೆ ಮದುವೆ ಮಾಡಿದ್ದಾರೆ ಮದುವೆ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಪ್ರೆಗ್ನೆಂಟ್ ಆಗಿ ನಮ್ಮ ಹಳ್ಳಿಗೆ ಬಂದ್ಲು ಹಳ್ಳಿಗೆ ಬಂದು ಹಿಂಗೆ ನನ್ನ ಹೆಸರು ಬರ್ಕೊಳ್ರಿ ನಾನು ಹಿಂಗೆ ಡೆಲಿವರಿಗೆ ಬಂದೀನಿ ಅಂದ್ಲು ಅಲ್ಲಮ್ಮ ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ನಿಂಗೆ ಮದುವೆ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿಗೆ ಯಾರಿಗೂ ನಿಮಗೆ ತಿಳೋಗಿಲ್ವಾ ಹಿಂಗೆ ಮಾಡಿದ್ದಾರೆ ಏನು ಮಾಡಿದ್ರಿ ನಮ್ಮ ಮನೆಯಾಗ ಒತ್ತಾಯ ಮಾಡಿ ನನಗೆ ಮದುವೆ ಮಾಡಿದ್ರೆ ಆದರೂ ಬಂದಿದೆ ಏನು ತಪ್ಪಿಲ್ಲ ಆದರೆ ನೀನು ಮಾತ್ರ ನಾವು ನಮ್ಮ ಏನು ಸೇವೆಗಳನ್ನು ಕೊಡ್ತೀವೋ ಎಲ್ಲವೂ ಸರಿಯಾಗಿ ತೊಗೊಂಡು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಡೆಲಿವರಿ ಟೈಮ್ದಾಗ ಮಾತ್ರ ನನ್ನ ಕರಿಬೇಕು ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿ ಕರ್ಕೊಂಡು ಹೋಗಿ ನೀನು ಡೆಲಿವರಿ ಮಾಡಿಸ್ತೀನಿ ಅಂದೆ ಅವರು ಆ ಮಾತು ಕೇಳಲಿಲ್ಲ ಅವ್ರ ಮನೆಯಲ್ಲಿ ಹಿರಿಯರು ನಾವೆಲ್ಲ ಹೆರಿಗೆ ಆಗಿಲ್ಲೇನು ನಾವೆಲ್ಲ ದವಾಖಾನೆಗೆ ಹೋಗಿ ಹೆರಿಗೆ ಆಗಿವೇನು ನಾವೆಲ್ಲ ಹೊಲದಲ್ಲಿ ಹೆರಿಗೆ ಆಗಿ ಬಂದು ನಿಮ್ಮ ಕಟ್ಕೊಂಬಂದೀವಿ ಅಕ್ಕಿ ಮಾತೇನು ಕೇಳ್ತೀರಿ ಹೋಗ್ಬೇಡ ನೀನು ಹೆರಿಗೆ ಹೋದಾಗ ಹೆರಿಗೆ ಹೋದಾಗ ನಮ್ಗೆ ಊರೊಳಗೆ ಹಳ್ಳಿಯೊಳಗೆ ಹೋಗ್ಬೇಕು ಇದನ್ನ ಇಟ್ಕೊಂಡಿರ್ತಾರೆ ಅವರು ದಾಯಿ ಅಂತ ಹಿಂದಕ್ಕಿದ್ರು ಅವ್ರನ್ನ ಕರ್ಕೊಂಡು ನಾನೆಲ್ಲ ನಾನು ಹೆರಿಗೆ ಮಾಡಿಸ್ತೀನಿ ಅವ್ರು ಬಂದ್ರೇನು ಬಿಟ್ರೇನು ಅಂತ ಹಿಂಗೆ ಅಲೆಕ್ಷನ್ ಮಾಡಿಬಿಟ್ಬಿಟ್ರು ಅಲೆಕ್ಷನ್ ಮಾಡಿಬಿಟ್ರು ನನಗದು ಪುಕ್ಕ ಪುಕ್ಕ ಇದ್ದೇ ಇತ್ತು ಈ ಹುಡುಗಿ ಈ ಊರಿಗೆ ಡೆಲಿವರಿ ಬಂದುಬಿಟ್ಟಾಳೆ ಈಕೆಗೆ ಏನು ಅಪಾಯ ಆಗುತ್ತೋ ಏನೋ ಎಷ್ಟು ಕುಳ್ಳಿ ಇದ್ದಾಳೆ ಈಕೆ ಹೆಂಗೆ ಡೆಲಿವರಿ ಆಗ್ತಾಳೆ ಅಂತ ಅವಾಗ ಸ್ಕ್ಯಾನಿಂಗ್ ಕೂಡ ಇರಲಿಲ್ಲ ಆ ಟೈಮ್ದಾಗೆ ಸುಮ್ಮನೆ ಹಂಗೆ ನಾವು ಚೆಕಪ್ ಮಾಡಿ ಹಿಂಗೆ ಅಂತ ಹೇಳ್ಬೋದು ಅಷ್ಟೇ ಇಷ್ಟು ತಿಂಗಳಾಗಿದೆ ಇಷ್ಟು ಇದಾಗಿದೆ ಅಂತ ಆಕೆಗೆ ಐದು ನೋಡ್ರಿ ಗಂಡನ ಮನೆಯಿಂದ ಏಕ್ದಮ್ ಡೆಲಿವರಿಗೆ ಬಂದಾಳೆ ಆಕೆ ಒಂದು TT ಕೂಡ ತೊಗೊಂಡಿಲ್ಲ ಆಕೆ ಒಂದು ಇಂಜೆಕ್ಷನ್ ಕೂಡ ತೊಗೊಂಡಿಲ್ಲ ಅವ್ರ ಮನೇಲಿ ಅಷ್ಟು ಅನ್ಎಜುಕೇಟೆಡ್ ಜನ ಅವ್ರನ್ನ ನಾವು TT ಯಾಕೆ ತೊಗೋಬೇಕು ಅದರಿಂದ ಏನಾಗ್ತಿತ್ತು ಇಂಜನ ತೊಗೋಬೇಡ ಅವ್ರ ಮಾತು ಕೇಳಬೇಡ ಅಂತ ಅಲ್ಲಿ ಮಟ್ಟಿಗೆ ಆಕೆ ತಲೆ ತುಂಬಿಟ್ಟಿದ್ರೆ ಆಕೆಗೆ ಬಟ್ ನೀ ದವಾಖಾನಿಗೆ ಹೋಗಬೇಡ ಅವ್ರ ಮಾತು ಕೇಳಬೇಡ ನೀ ಇಂಜೆಕ್ಷನ್ ತೊಗೋಬೇಡ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ದಾರೆ ಹಂಗೆ ಮಾಡಬಾರ್ದಮ್ಮ ಅವ್ರು ಎದಕ್ಕೆ ನಿಮ್ಗೆ ಬುದ್ಧಿ ಹೇಳ್ತಾರೆ ಹಿಂಗೆ ಅದು ನಂಜಿನ ಕಾಯಿಲೆ ಬರೋಂಗಿಲ್ಲ ತೊಗೊಳ್ರಿ ತೊಗೊಳ್ರಿ ಎಷ್ಟು ಹೆದ್ರು ಕೇಳಿಲ್ಲ ಮತ್ತು ಒಂದೇ ಸಲ ನೋವು ಶುರುವಾದಾಗ ಬಂದರು ಅವ್ರು ನಮ್ಮ ಹತ್ರ ಅವರು ಯಾರೋ ಇದು ಮಾಡಿದ್ರೆ ಬಂದರು ನೋಡಮ್ಮ ಆಕೆ ನೋವು ಶುರು ಆಗೈತಿ ನೀವು ಡೆಲಿವರಿ ಅವಾಗ ಮನೆಗೆ ಡೆಲಿವರಿ ಮಾಡಬೇಕಾಗಿತ್ತು ನಾವು ಆಯಿತು ನನಗೆ ಗೊತ್ತಾಯ್ತು ಆಕೆ ನೋವು ಶುರು ಆಗಿದೆ ಅಂತ ಎಷ್ಟು ಹಿಂಸೆ ಪಡ್ತಿದ್ಲಂದ್ರೆ ಆ ಹುಡುಗಿ ವಾರಮಾನ ಹೋಗೋಣ ಆಸ್ಪತ್ರೆಗೆ ಹೋಗೋಣ ಅಂದ್ವಿ ಬರಲಿಲ್ಲ ಆಕೆ ಮನೆಗೂ ಬರಲಿಲ್ಲ ನನ್ನ ಒಳಗೆ ಕರ್ಕೊಳ್ಳಿಲ್ಲ ಅವರು ಬರಬೇಡ್ರಿ ಅಂದರು ತಾವೇ ತಾವೇ ಮಾಡಿಕೊಂಡು ಡೆಲಿವರಿ ಮಾಡ್ಸೋಕೆ ಹೋದ್ರೆ ಅದು ಆಗಲೇ ಇಲ್ಲ ಡೆಲಿವರಿ ಆಮೇಲೆ ಒಬ್ಬರು ಅಜ್ಜಿ ಬಂದರು ಅಜ್ಜಿ ಬಂದು ನನಗೆ ಸ್ವಲ್ಪ ಇದನ್ನ ಮಾಡಿದರು ಬೇಜಾರು ಮಾಡ್ಕೊಂಡ್ರು ಅವರು ಬಾರಮ್ಮ ನೀನು ಬಾ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರಿ ನಮ್ಮ ಜಿಲ್ಲಾಸ್ಪತ್ರೆ ಗದಗಿ ಕರ್ಕೊಂಡು ಹೋದ್ವಿ ಅಲ್ಲಿ ನೋಡಿದರೆ ಆಕೆ ಅವ್ರನ್ನ ಸ್ವಲ್ಪ ಬೈದರು ನೀವು ಯಾಕೆ ಜಲ್ದಿ ಕರ್ಕೊಂಡ್ಬರಲಿಲ್ಲ
ಎಲ್ಲ ಮೆಮ್ರಿನೆಲ್ಲ ಹೋಗ್ಬಿಟ್ಟಿದೆ, ಕೂಸೆಲ್ಲ ಒಳಗಡೆ ಇದಾಗ್ಬಿಟ್ಟಿದೆ. ಏನೋ ಸೈಜರಿ ಏನೋ ಪ್ರಯತ್ನ ಮಾಡಿ ಸಿಜರಿನ್ ಮಾಡಿ ಮಗು ತೆಗೆದ್ರು. ಮಗುನೂ ಇಲ್ಲ, ಒಂದು ಗಂಟೆಯೊಳಗೆ ತಾಯಿನೂ ಇಲ್ಲ, ಎರಡೂ ಹೋಯ್ತು. ಆಮೇಲೆ ಒಂದು ಗಂಟೆಯೊಳಗೆ ಸುದ್ದಿ ಗೊತ್ತಾಯ್ತು ನೋಡ್ರಿ, ನಮ್ಮ ಸರ್ ಒಬ್ಬರು ಫೋನ್ ಮಾಡಿ ಹೇಳಿದರು, ಸಿಸ್ಟರ್ ನೀವು ಕಳಿಸಿದ್ದಂಥ ಕೇಸ್ ಒಳಗಡೆ ಇದಾಗ್ಬಿಟ್ಟಿದೆ, ಮತ್ತು ಯಾಕೆ ಹಿಂಗೆ ಮಾಡಿದ್ರು ಅವರು ಅಂತ. ಆಮೇಲೆ ನಮ್ಮ ಊರನವರೆಲ್ಲ ಸಹಕಾರ ಮಾಡಿದರು, ಅವರೆಲ್ಲ ಬಂದು ಇದೆಲ್ಲ ದೊಡ್ಡ ಮೀಟಿಂಗೇ ಸೇರ್ತು, ಯಾಕೆ ಮರಣ ತಾಯಿಂದ್ರ ಮರಣ ಯಾಕೆ ಹಿಂಗಾಯಿತು ಅಂತ. ಆವಾಗ ಅವರೆಲ್ಲರೂ ಸುತ್ತಲಿನವರು ಹೇಳಿದರು, ಸಿಸ್ಟ್ರು ಎಷ್ಟು ಕರೆದ್ರು ರೀ, ಇವ್ರು ಬರಲಿಲ್ಲ, ಎಷ್ಟು ಇದ್ರು ಮಾಡಿದ್ರು ಬರಲಿಲ್ಲ, ಮನೆಯಲ್ಲಿ ಕಳ್ಕೊಂಡ ಮೇಲೆ ಅವ್ರಿಗೆ ಬುದ್ಧಿ ಬಂತು, ನಾವು ಅವ್ರ ಮಾತು ಕೇಳಲಿಲ್ಲಲ್ಲ, ಹೋಗಿದ್ರೆ ನನ್ನ ಮಗುನೂ ಉಳಿತಿತ್ತು ತಾಯಿನೂ ಉಳಿತಿತ್ತು ಅಂತ. ಹಿಂಗೆ ಇನ್ನೂ ಇದಾರೆ, ಇನ್ನೂ ನಾವು ಲಾಸ್ಟ್ ಏರಿಯಾ ನಂದು ಗದಗ ಜಿಲ್ಲೆಗೆ ಲಾಸ್ಟ್ ಏರಿಯಾ, ಅಲ್ಲಿ ಯಾವುದೂ ಸರಿಯಾಗಿ ಬಸ್ಗಳು ಹೋಗೋಂಗಿಲ್ಲ, ಇವತ್ತಿಗೂ ಇಲ್ಲ, ನದಿ ದಾಟೆ ಹೋಗಬೇಕು, ಹೋದರೆ ತಪ್ಪದಲ್ಲಿ ಹೋಗ್ಬೇಕು, ಇಲ್ಲಾಂದರೆ ಇದು ಮುಂಚೆ ತಪ್ಪ ಇತ್ತು, ಇವಾಗ ಇದನ್ನು ಮಾಡಿದ್ದಾರೆ, ರೋಣಿ ಮಾಡಿದ್ದಾರೆ. ಅದನ್ನು ಕೂಡ ಅಷ್ಟು ಕಷ್ಟದಿಂದ ಅವ್ರು ಬಂದು ನಾ ಇದು ಅವರಿಗೆ ಈಗ ಮಾತು ಕೇಳ್ತಾ ಇದ್ದಾರೆ ಈಗ, ಯಾಕೆ ಅವ್ರು ನಮ್ಮ ಜೊತೆ ಸಹಕಾರ ಕೊಡ್ತಾರೆ, ಅವರು ಕೂಡ ನಮ್ಮ ಜೊತೆ, ನಾವೊಬ್ಬರೇ ಅಲ್ಲ, ನಾವು ಸರ್ಕಾರಿ ಸಂಬಳ ತಿಂತೀವಿ, ನಾವಷ್ಟೇ ಇದನ್ನು ಮಾಡ್ಬೇಕಂತ ಇಲ್ಲ, ಅವರು ಕೂಡ ನಮ್ಮ ಜೊತೆ ಸಹಕಾರದಿಂದ ಬಂದು ಎಲ್ಲರಿಗೂ ತಿಳುವಳಿಕೆ ಹೇಳಿ ಇವತ್ತು ಪ್ರತಿಯೊಬ್ಬರು ನಮ್ಮ ಮಾತು ಕೇಳ್ತಾರೆ. ರಿಟೈರ್ ಆದರೂ ಕೂಡ ಇವತ್ತು ನನ್ನ ಹತ್ರ ಬರ್ತಾರೆ ಚೆಕಪ್ಪಿಗೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತಾರೆ, ಇಂಥ ಟೈಮ್ಗೆ ಚೆಕಪ್ ಮಾಡಿಸ್ಕೋಬೇಕು, ಇಂಥ ಟೈಮ್ಗೆ ಇಂಜೆಕ್ಷನ್ ತೊಗೋಬೇಕು, ಮಕ್ಕಳಿಗೆಲ್ಲ ಅವಾಗ ಪೋಲಿಯೋ ಡ್ರಾ ಓಡೋಗ್ಬಿಡೋರು, ಪೋಲಿಯೋ ಬಾಕ್ಸ್ ನೋಡೋಣ ಓಡೋಗ್ಬಿಡೋರು, ಮಕ್ಕಳನ್ನೆಲ್ಲ ಮುಚ್ಚಿಡೋರು. ಇವಾಗ ಹಂಗಿಲ್ಲ, ಪ್ರತಿಯೊಬ್ಬರು ನಮ್ಮ ಡಬ್ಬಿ ನೋಡಿದ್ರೆ ಅವರೇ ಬರ್ತಾರೆ, ಅವರೇ ಕೇಳ್ತಾರೆ ನಮ್ಮನ್ನು ಯಾವಾಗ ಬರ್ತೀರಿ ಯಾವಾಗ ಹಾಕಿಸ್ತೀರಿ, ಅಷ್ಟು ತಿಳುವಳಿಕೆ ಆಗಿದೆ. ಆವಾಗಿನ ಕಾಲದಾಗೆಲ್ಲ ನಮಗೆ ಬ್ಯಾಟ್ರಿ ಕೂಡ ಬ್ಯಾಟ್ರಿ ಬರೀ ಬ್ಯಾಟ್ರಿ ಇಟ್ಕೊಂಡು ಡೆಲಿವರಿ ಮಾಡಿದ್ವಿ ನಾವು, ಕರೆಂಟ್ ಕೂಡ ಇರಲಿಲ್ಲ, ಚಕ್ರಿಯೊಳಗೆ ಕುತ್ಕೊಂಡು ಹೋಗಿ ಡೆಲಿವರಿ ಕರ್ಕೊಂಡು ಹೋಗೋದ್ರಾಗ ಡಾಲಿ ದಾರಿ ಒಳಗೆ ಡೆಲಿವರಿ ಆಗಿ ಚಕ್ರಿ ಒಳಗೆ ಡೆಲಿವರಿ ಮಾಡಿದೆ. ಗ್ಲೌಸ್ ಕೂಡ ಇರಲಿಲ್ಲ ಆ ಟೈಮ್ದಲ್ಲಿ, ನಮ್ಗೆ ಸರಿಯಾಗಿ ಗ್ಲೌಸ್ ಕೂಡ ನಮ್ಗೆ ಸಪ್ಲೈ ಮಾಡ್ತಿರ್ಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ರಾತ್ರಿ ರಾತ್ರಿ ಎಲ್ಲ ಡೆಲಿವರಿ, ದಾರಿ ಒಳಗೆ ಡೆಲಿವರಿ, ಹೊಲದೊಳಗೆ ಡೆಲಿವರಿ ಹಾಕೊಂಡು ಅಲ್ಲಿ ಓಡಿ ಬರೋರು, ಸಿಸ್ಟರ್ ಅಲ್ಲಿ ಡೆಲಿವರಿ ಆಗಿದ್ದು ಬರ್ರಿ ದಾರಿ ಒಳಗೆ, ಅಲ್ಲಿ ನೋಡಿದ್ರೆ ಮಣ್ಣೊಳಗೆ ಒಂದು ಎಂಥದೋ ಒಂದು ಗೋಣಿ ಚೀಲ ಹಾಕ್ಕೊಂಡು ಅಲ್ಲೇ ಡೆಲಿವರಿ. ಆದ್ರೂ ಆಗಿನ ಕಾಲದವರು ಅಷ್ಟು ಗಟ್ಟಿಮುಟ್ಟಿ ಸರಿಯಾದ ಆಹಾರಗಳನ್ನು ತಗೊಳ್ತಿದ್ರು, ಅವರು ಸರಿಯಾಗಿ ಕೆಲಸ ಮಾಡ್ತಿದ್ರು. ಅಂತಿಂಥ ಆಹಾರಗಳನ್ನು ಸೊಪ್ಪು ಅಲ್ಲಿ ಹೊಲದಲ್ಲಿ ಬೆಳೆಯುವಂಥ ಸೊಪ್ಪು ತರಕಾರಿ ಆಮೇಲೆ ಕಾಳುಗಳು ಬೆಳೆ ನೆನೆಸಿದ ಕಾಳುಗಳು ಎಲ್ಲವೂ ಸರಿಯಾಗಿ ತೊಗೊಳ್ಳೋದ್ರಿಂದ ಆಗಿನ ಕಾಲದವ್ರು ಅಷ್ಟು ಗಟ್ಟಿಯಾಗಿದ್ದರು, ಎಷ್ಟು ಡೆಲಿವರಿ ಮಾಡಿಸ್ಕೊಳ್ಳೋಕ್ಕೂ ಅಷ್ಟೇ ಇದಾಗಿರ್ತಿದ್ರು ಅವರು. ನೀವೇ ಮಾಡಿರಿ, ನಾವು ದವಾಖಾನೆಗೆ ಹೋಗೋಂಗಿಲ್ಲ, ದೂರ ಇದ್ದಾರೆ, ಯಾರು ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಬಸ್ಗಳು ಇಲ್ಲ ಅಂದ್ರೂ ಕೂಡ ನಾವು ಕೂಡ ಮನೆಯಲ್ಲೇನೆ ಅವಾಗ ಹೋಮ್ ಡೆಲಿವರಿ ಅಂತ ಇತ್ತು, ಇವಾಗಿಲ್ಲ, ಯಾರೂ ಈಗ ಡೆಲಿವರಿ ಮಾಡೋಂಗಿಲ್ಲ, ಮಾಡಿಸೋದೂ ಇಲ್ಲ, ಪ್ರತಿಯೊಬ್ಬರು ದವಾಖಾನೆಗೆ ಹೋಗ್ತಾರೆ. ನನ್ನ ಅಮ್ಮನದೊಂದು ಮಾತ್ರ ಭಾಳ ತುಂಬ ನಾವು ರಿಸ್ಕ್ ತೊಗೊಂಡಿದ್ದೀವಿ ಆವಾಗ, ಆದರೂ ನಮ್ಮ ಆರೋಗ್ಯ ಇಲಾಖೆಯವರು ಇಂಥ ಸಂಸ್ಥೆಗಳು ಇತರೆಯವರು ಎಲ್ಲರ ಹೆಲ್ಪರ್ನಿಂದ ನಾ ಇವತ್ತು ಅವಾರ್ಡ್ ತಗೊಳ್ಳೋಕ್ಕೆ ನಾನು ಎಲ್ಲರ ಸಹಕಾರದಿಂದ ನಾನೊಂದು ಇವತ್ತು ರಾಷ್ಟ್ರ ಪ್ರಶಸ್ತಿ ತಗೊಂಡು ನಾನು ಆರಾಮಾಗಿ ಸಂತೋಷ ಆಗಿದ್ದೀನಿ. ಇವರ ಮಾತಿನ ಪ್ರಕಾರ ಕೇವಲ ಒಂದು ಕೈಯಿಂದ ಚಪ್ಪಾಳೆ ತಟ್ಟೋಕ್ಕಾಗೋದಿಲ್ಲ, ಎರಡು ಕೈ ಕೂಡಿದ್ರೆ ಮಾತ್ರ ಚಪ್ಪಾಳೆ ತಟ್ಟಬಹುದು. ಕೇವಲ ಸರ್ಕಾರದವರು ಮಾತ್ರ ಅಲ್ಲ, ಇತರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಬೇರೆಯವರು ಕೂಡ ಕೈ ಜೋಡಿಸಿದಾಗ ಮಾತ್ರ ನಾವು ಒಳ್ಳೆ ರೀತಿಯಾದಂಥ ಆರೋಗ್ಯವನ್ನು ಹಳ್ಳಿಗಳಲ್ಲಿ ಸೃಷ್ಟಿಸಬಹುದು ಅಂತ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಹಾಗೆ ಸೇವ್ ಮದರ್ ಸಂಸ್ಥೆಯಲ್ಲಿ ತರಬೇತಿಯನ್ನು ತಗೊಂಡು ಇವಾಗ ಸ್ವಯಂ ಸೇವಕಿಯಾಗಿ ಯಾವುದೇ ರೀತಿಯಾದಂಥ ಹಣವನ್ನು ಅಥವಾ ಸ್ಯಾಲ್ರಿಯನ್ನು ಪಡೆದೆ ಸ್ವಯಂ ಸೇವಕರಾಗಿ ತಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸಹೋದರಿಯಾದಂತಹ ಶೋಭಾ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಮತ್ತು ತಮ್ಮ ಅನುಭವಗಳನ್ನು ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ, ತರಬೇತಿ ತಗೊಂಡ ನಂತರ ಅವರು ಯಾವ ರೀತಿಯಾಗಿ ಹಳ್ಳಿಗಳಲ್ಲಿ ಗುರುತಿಸ್ಕೋಸ್ತಾ ಇದ್ದಾರೆ ಅನ್ನೋದನ್ನು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೋತೀನಿ. ಎಲ್ರಿಗೂ ನಮಸ್ಕಾರ, ನಾವು ಶೋಭಾ ಚಿಂಚ್ಲಿ ಅಂತೇಳಿ ನಾಗಾವಿಂದ ಬಂದಿರ್ತೇವೆ. ನಾವು ಹುಲ್ಕೋಟೆಯಲ್ಲಿ ಟ್ರೈನಿಂಗ್ ತಗೊಂಡು ಹೋಗಿದ್ದೀವಿ ಮತ್ತು ಸ್ವಸಹಾಯ ಸಂಘದಲ್ಲಿ ಸಹ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಸ್ವಸಹಾಯ ಸಂಘದಲ್ಲಿ ವಾರ ಮತ್ತು ಅಥವಾ ತಿಂಗಳ ಸಭೆ ಮಾಡ್ತೇವಲ್ಲ, ಸಭೆಯಲ್ಲಿ ಎಲ್ಲ ತಾಯಂದ್ರಿಗೆ ಮತ್ತು ಗರ್ಭಿಣಿ ಇದ್ದಂಥ ಮಹಿಳೆಯರಿಗೆ ನೀವು ಆಶಾ ಕಾರ್ಯಕರ್ತೆಯರಂತರೇ ಹೋಗಿ ಮಾಹಿತಿ ಒಂದು ಕೊಡ್ರಿ, ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗಿನೂ ಮಾಹಿತಿ ಕೊಡ್ರಿ ನೀವು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಇಲ್ಲಿ ನಾನು ಹೇಳಬೇಕು ಇಷ್ಟಪಡೋದೇನಂತಂದರೆ, ಶೋಭಾ ಅವರು ಹಳ್ಳಿಗಳಲ್ಲಿ ಏನು ಮೀಟಿಂಗ್ ಮಾಡ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ಮೀಟಿಂಗ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನೋ 15-20 ಜನ ಮಹಿಳೆಯರು ಸೇರಿರ್ತಾರಲ್ಲ, ಅವರಿಗೆ ತಾಯ್ತನದ ಬಗ್ಗೆ, ಗರ್ಭಿಣಿಯರ ಆರೈಕೆದ ಬಗ್ಗೆ ಹಾಗೂ ಮಗುವಿನ ಯಾವ ರೀತಿಯಾಗಿ ಆರೈಕೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಚುಚ್ಚುಮದ್ದುಗಳನ್ನು ಹಾಕಬೇಕು, ಯಾವ ರೀತಿಯಾದಂಥ ನ್ಯೂಟ್ರಿಷನ್ ಫುಡ್ಗಳನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೇವಲ ನಮಗೆ ಬೇಕಾಗಿರೋದನ್ನು ಮಾತ್ರ ನಾವು ತೊಗೊಂಡು ಕೆಲಸ ಮಾಡೋದು ಬೇರೆ ಆಗ್ತದೆ, ಏನೋ ಒಂದು ಫಲಾಪೇಕ್ಷವನ್ನು ಪಡೆದೆ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದೆ, ಒಂದು ಜೀವ ತಾಯಿ ಮಗುವನ್ನು ಮರಣವನ್ನು ಉಳಿಸ್ಬೋದು, ಒಂದು ಜೀವನ ಉಳಿಸ್ಬೋದು ಅನ್ನೋದನ್ನು
ಮನಗಟ್ಟು ಅವ್ರು ಕೆಲಸ ಮಾಡ್ತಾ ಇದಾರೆ. ಇದರಿಂದ ಏನು ಆಗ್ತದೆ, ಕೇವಲ ಸರ್ಕಾರದವರೇ ಮಾತ್ರ ತಾಯಿ ಮರಣ ಶಿಶು ಮರಣವನ್ನು ಉಳಿಸ್ಬೇಕಂತಿಲ್ಲ, ವೈಯಕ್ತಿಕವಾಗಿ ನಾನು ಕೂಡ ಏನಾದರೂ ಮಾಡಿದ್ರೆ ಒಬ್ಬ ತಾಯಿ ಮರಣ ಮತ್ತು ಶಿಶು ಮರಣವನ್ನು ಉಳಿಸ್ಬೋದು, ಮುಂದಾಗುವಂಥ ಅನಾಹುತನ ತಡಿಬೋದು ಅನ್ನೋದಕ್ಕೆ ಇವರೊಂದು ಉತ್ತಮವಾದಂಥ ಉದಾಹರಣೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆ ಗದಗ ತಾಲೂಕಿನ ಎಎನ್ಎಂ ಆಗಿರುವಂಥ ಕಳಸಣ್ಣ ಅವರು ಒಂದೆರಡು ಮಾತನ್ನು ಮಾತಾಡಬೇಕು, ಅವರ ಅನಿಸಿಕೆಯನ್ನು ಹಂಚ್ಕೋಬೇಕು. ಹಾಗೆ ಅವರಿಗೆ ಇತರೆ ಸಂಘ ಸಂಸ್ಥೆಗಳು ಯಾವ ರೀತಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದಾವೆ, ಆ ಸಹಕಾರದಿಂದ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರಗಳು. ನಾನು ಶ್ರೀಮತಿ ಎಸ್ ಪಿ ಕಳಸಣ್ಣ ಅವರ ಗದಗ ತಾಲೂಕಿಂದ ಪಿ ಎಸ್ ಸಿ ಹುಲ್ಕೋಟಿ ಮತ್ತು ಸಬ್ ಸೆಂಟರ್ ಬಿಂಕದಕಟ್ಟಿಯಿಂದ ನಾನು ಬಿಂಕಕಟ್ಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮಾಗಿ ನಮ್ಮಲ್ಲಿ ಉಪಕೇಂದ್ರ ಮಟ್ಟದಲ್ಲಿ ಸಿಗುವ ಸೇವೆಗಳನ್ನು ನಾವು ಎಲ್ಲರಿಗೂ ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸ್ತೀವಿ. ಅದರಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರ ಆರೈಕೆ ಮಾಡುವುದು, ಗರ್ಭಿಣಿಯರ ನೋಂದಣಿ ಮಾಡಿಕೊಳ್ಳೋದು, ಅವರಿಗೆ ತಾಯಿ ಕಾರ್ಡ್ ವಿತರಣೆ ಮಾಡುವುದು, ಆಮ್ಯಾಗ ಬಾಣಂತಿಯರ ಆರೈಕೆ, ನವಜಾತ ಶಿಶುವಿನ ಆರೈಕೆ ಮಾಡುವುದು, ಚುಚ್ಚುಮದ್ದು ಕಾರ್ಯಕ್ರಮವನ್ನು ಮಾಡುವುದು, ಆಮ್ಯಾಗ ಮಲೇರಿಯಾ ರೋಗವನ್ನು ಪತ್ತೆ ಹಚ್ಚುವುದು, ಅದಕ್ಕೆ ತ್ವರಿತ ಚಿಕಿತ್ಸೆಯನ್ನು ನೀಡುವುದು, ಕ್ಷಯರೋಗ ಮುಂತಾದ ಸಾಂಕ್ರಾಮಿಕ ರೋಗಗಳನ್ನು ನಾವು ತಡೆಗಟ್ಟುವುದರ ಮೂಲಕ ನಾವು ಸೇವೆಯನ್ನು ನೀಡ್ತೀವಿ. ಆಮೇಲೆ ನಾವು ಹೆಚ್ಚಾಗಿ ಗರ್ಭಿಣಿ ಮತ್ತು ಬಾಣಂತಿಯರ ಆರೈಕೆಗೆ ಹೆಚ್ಚು ಒತ್ತು ಕೊಡೋದ್ರಾಗಂದ್ರೆ ನಾವು ತಾಯಿ ಮರಣ ಮತ್ತು ಶಿಶು ಮರಣ ತಡೆಗಟ್ಟುವುದರ ಸಲುವಾಗಿ ನಾವು ಎಲ್ಲರೂ ಶ್ರಮ ಪಡಬೇಕಾಗೈತಿ. ಅದಕ್ಕೋಸ್ಕರ ನಾವೀಗ ನಾವು ಆರೋಗ್ಯ ಇಲಾಖೆಯಿಂದ ಎಷ್ಟು ಇದು ಮಾಡ್ತೀವಿ ಅಂತಂದ್ರೂ ನಮ್ಗೆ ಇತರೆ ಈ ಇವರ ಸಂಘ ಸಂಸ್ಥೆ ಎನ್ ಜಿ ಓದವರಾಗಲಿ ಗ್ರಾಮ ಪಂಚಾಯತಿ ಮಟ್ಟದೊಂದಾರಾಗಲಿ ಎಲ್ಲರೂ ನಮ್ಗೆ ಸಮುದಾಯ ಅದಕ್ಕಿಂತೂ ಹೆಚ್ಚಾಗಿ ಸಮುದಾಯ ಮಟ್ಟದೊಳಗೆ ಈಗ ಎಲ್ಲರೂ ನಮಗೆ ಸಹಕಾರ ನೀಡೋದ್ರಿಂದ ಇದನ್ನು ಹೆಚ್ಚು ನಮ್ಗೆ ಅನುಕೂಲ ಆಕೈತೆ ಅನ್ನೋದನ್ನು ನಾನು ಈ ಮೂಲಕ ತಿಳಿಪಡಿಸ್ತೇನೆ. ಹೆಂಗಂತಂದ್ರೆ ಈಗ ನಾವು ಹೇಳ್ತೀವಿ, ಹೋಗಿ ಆ ಒಂದು ಗರ್ಭಿಣಿಯವ್ರ ಮನೆಗೆ ಹೋದಾಗ ಏನಪ್ಪ ಅಂದ್ರೆ ಒಂದು ಎಲ್ಲರೂ ಅದೇ ಥರ ಇರೋದಲ್ಲ ಎಲ್ಲರ ಮನೆಯಾಗ, ಅದು ನಮಗೆ ಗಂಡಾಂತರ ಈ ಎಲ್ಲ ಒಂದು 10 ಗರ್ಭಿಣಿಯರು ಇರೋದಂದ್ರೆ ನಮಗೆ ಅದ್ರ ಸಿಗೋದು 1 ಮತ್ತು 2 ಮಾತ್ರ ಗರ್ಭಿಣಿಯರನ್ನ ನಾವು ಹೆಚ್ಚು ಒತ್ತು ಕೊಡಬೇಕಾದಂಥ ಪ್ರಸಂಗ ಬರ್ತೈತ್ರಿ. ಅದು ಹೆಂಗಂತಂದ್ರೆ ಅವರಿಗೆ ಯಾರು ಅವ್ರಿಗೆ ಹೆಚ್ಚು ಒತ್ತು ಕೊಡುವಂಥ ಇದು ಪ್ರಮೇಯನ ಇರೋದಲ್ಲ, ಅವರು ಹೋದರೆ ಹೋಗ್ಲಿ ಬಿಡ್ರಿ ಏನಾದರೂ ಆಗ್ಲಿ ಬಿಡ್ರಿ ಅನ್ನೋ ಅಂಥ ಪರಿಸ್ಥಿತಿ ಇದ್ದ ವ್ಯಕ್ತಿ ಮಾತ್ರ ಆ ಥರ ಆಗಿರ್ತಾರೆ, ಹೊರತಾಗಿ ಉಳಿದವರೆಲ್ಲ ಆ ಥರ ಆಕಾರ ಅಂತ ನಾನು ಹೇಳೋದಲ್ಲ ರೀ. ಹೆಂಗಂದ್ರೆ ನಮ್ಮಲ್ಲಿ ನಾನೀಗ ಬಂದು 1 ವರ್ಷ ಆಯ್ತು, ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ ಫಸ್ಟ್ ಬೆಳಗಾವಿ ಜಿಲ್ಲೆಗೆ ವರ್ಕ್ ಮಾಡ್ತಿದ್ದೇನೆ ನಾನು ಇಲ್ಲಿ ಗದಗ ತಾಲೂಕಿಗೆ ಬಂದಿದ್ದು, ಈಗ 1 ವರ್ಷ ಆಯಿತು. 1 ವರ್ಷದೊಳಗೆ ನಾನು ಶ್ರಮ ಪಟ್ಟಿದ್ದಂದ್ರೆ ಕೇವಲ ಇಬ್ಬರಿಗೆ ಮಾತ್ರ ರೀ, ಉಳಿದವ್ರಿಗೆ ಯಾರಿಗೂ ನಾನು ಅಷ್ಟೇ ಇದನ್ನು ಮಾಡಿದಿಲ್ಲ. ಅವರಾಗಿ ಅವ್ರಾಗ ಡೆಲಿವರಿ ಆಗಿ ಅವ್ರಿಗೆ ಅವರೆಲ್ಲ ತಾವೇ ತಾವೇ ಮಾಡ್ಕೊಂಡವು. ಇನ್ನು ಉಳಿದಿದ್ದು 2 ಗರ್ಭಿಣಿಯರಿಗೆ ಮಾತ್ರ ನಾನು ಪ್ರಯತ್ನ ಪಟ್ಟಿದ್ದಂದ್ರೆ ಎಲ್ಲರ ಜೊತೆಯಿಂದ ಎಲ್ಲ ಸಮುದಾಯ ಪಂಚಾಯತ್ ಮಟ್ಟ ಎಲ್ಲರಿಂದ ನಾನು ಅವರಿಬ್ಬರನ್ನ 2 ತಾಯಿ ಮರಣ ಮತ್ತು ಶಿಶು ಮರಣ ತಡೆಗಟ್ಟೆ ಅನ್ನೋದು ಹೆಮ್ಮೆಯಿಂದ ನಾನು ಇಲ್ಲಿ ಇವತ್ತು ಹೇಳ್ಕೊತೇನ್ರಿ. ನನಗಿಲ್ಲೇ ಹೆಂಗಂತಂದ್ರೆ ಒಂದು ತಾಯಿ ಇದ್ದಳ್ರಿ, ನಾನು ಫಸ್ಟ್ ಅದ ಬಂದಾಗ 4.6 HB ರೀ, ಎಲ್ಲಿಗೆ ಅಂದ್ರೆ 9 ಮಂತ್ ಆಕೆ ಪ್ರೆಗ್ನೆಂಟ್. ಅವಾಗ ಏನು ಮಾಡಿದ್ಲಪ್ಪ ಅಂತಂದ್ರೆ ಆಕೆ ನಂಗೂ ಸಿಕ್ಕಳು, ನಾವು ನೋಡಿದ್ವಿ, ನಾನು ಅಲ್ಲಿವರೆಗೂ ನೋಡಿರಲಿಲ್ಲ ಆಕೆ. ನಾನು ಬಂದು 1 ತಿಂಗಳಾಗಿಂದ ಆಕೆ ನೋಡಿದೆ, ನಾನು ಫಸ್ಟ್ ಬಂದಿಲ್ಲೇ ಅಡ್ಜಸ್ಟ್ ಆಗೋರಿಗೆ ಅಂದ್ರೆ ನನಗೂ ಟೈಮ್ ಮೀರಿಬಿಟ್ಟಿತ್ತು. ಅವಾಗ ಅವ್ರನ್ನ ಮನೆಗೆ ಹೋದ್ರೆ ಅವ್ರ ತಾಯಿ ಇಂದ 4-5 ಮನೆ ಪಾತ್ರೆ ತೊಳೆದು ಜೀವನ ಸಾಗಿಸೋಕೆ, ಈಕಿಗೆ 2 ಮಕ್ಕಳು, ಅದೊಂದು ಪ್ರೆಗ್ನೆಂಟ್ ಮೂರನೇದ್ರಿ ಮತ್ತಿದ್ದು. ಅವ್ರು ಏನಾದರೂ ಮಾಡ್ಬೇಕಂದ್ರೆ ಹಂಗಂದ್ರೆ ಆಕಿಗೆ ಏನು ಹೇಳ್ದೆ, ನೀನು ಬೇಡಮ್ಮ ಅವರು ಗಂಡ ಮನೆಯವ್ರು ಯಾರಾದರೂ ಇದ್ರು ಕೊಟ್ರೆ ಅಂದ್ರೆ ಅವ್ರಿಗೆ ಗಂಡನ ಬಂದಿಲ್ಲ ಏನಂದ್ರೆ ಅವರು ದುಡ್ಯಾಕೆ ಹೋಗೋದು ಉಡುಪಿಗಿದ್ಲಂತಾಕಿ. ಅಲ್ಲೇ ಅವರು ಪ್ರೆಗ್ನೆಂಟ್, ಅವ್ರದ್ದಿಷ್ಟ ಕೆಲಸ, ಅವ್ರಿಗೆ ಕೆಲಸ ಅವ್ರಿಗೆ ನಿಭಾಯಿಸು ಕೆಲಸ ನಿಭಾಯಿಸುತ್ತಾನ ಮಾತ್ರ ಆ ತಾಯಿನ ಗಂಡ ಇಟ್ಕೋತಾನ. ಆಕಿದೆಲ್ಲ ಆದ್ಮೇಲೆ ಇನ್ನೇನು ಡೆಲಿವರಿ ಆಗುತ್ತೆ ಅನ್ಕೊಂಡು ತವ್ರ ಮನೆಗೆ ನೂಕ್ಬಿಡ್ತಾರ. ಆ ತವ್ರ ಮನೆಗೆ ಯಾವ ಪರಿಸ್ಥಿತಿ ಐತಿ ಅಲ್ಲಿ ಕಳಿಸ್ಬೇಕು ಅನ್ನೋದು ಆ ಗಂಡನಿಗೂ ವ್ಯವಧಾನ ಇರೋದಲ್ಲ ರೀ. ಅಂಥದ್ಲೇ ಆಕೆ ಬಂದ್ಬಿಟ್ಟಾಳಲ್ಲೇ, ನಾನು ಹೇಳಿದೆ ಯಾಕೆ ನಿನಗೆ ಇಲ್ಲಿ ಈ ಪರಿಸ್ಥಿತಿ ಹಿಂಗೈತಿ, ಆಕೆಗೆ ಆ ಥರ ಆಕೆಯಲ್ಲಿ ತೋರಿಸ್ಕೊಂಡೇನೇ ಇಲ್ಲ ರೀ, ಟಿ ಇಂಜೆಕ್ಷನ್ ಮಾಡಿಲ್ಲ, ತಾಯಿ ಕಾರ್ಡ್ ತೊಗೊಂಡಿಲ್ಲ, ಏನೂ ಇಲ್ಲ, ಉಡುಪಿಯಾಗ್ರಿ ತೋರಿಸ್ಕೊಂಡೇ ಇಲ್ಲ, ಆಕೆ ಇರೋದೊಂದು ಯಾವುದೋ ಒಂದು ಇದ್ರೊಳಗೆ ಇದ್ದು ಬಿಡ್ತಾರ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ರೆ. ಬಂದಾದ್ಮೇಲೆ 9 ಮಂತ್ ಗರ್ಭಿಣಿ, ಆಕೆಗೆ ನಾವು 4.6 HB ಐತಿ, ನಾವು ಏನು ಮಾಡಬಹುದು ರೀ ಈಗ ಅದ್ರಾಗ, ಅವರಲ್ಲಿ ಏನು ಯಾರು ಹೆಲ್ಪ್ಲೆಸ್. ಅವ್ರು ಹೋದಾಗ ಮನೆ ಕಿಲಿ, ಅವರು ಏನೇ ಇರೋದಿಲ್ಲ, ತಾಯಿನೂ ಇರೋದಿಲ್ಲ, ಏನೋ ಒಂದು ಇದು ಮಾಡ್ಕೊಂಡು ಬಂದ್ಬಿಡ್ತಾರೆ. ಅವಾಗ ನಾನೇನು ಮಾಡಿದೆ, ಇವ್ರನ್ನೆಲ್ಲ ಹೆಲ್ಪ್ ತೊಗೊಂಡು ಸಮುದಾಯದ ಹೆಲ್ಪ್ ತೊಗೊಂಡು ನಡ್ಬೋಟ್ ಫ್ಯಾಕ್ಟ್ರಿ ಅವರು ಅವ್ರು ವಾಲಂಟಿಯರ್ಸ್ 3 ಜನ ಬಂದರೆ ನಾವು ಬ್ಲಡ್ ಕೊಡ್ತೀವಿ ಅಂಥೇಳಿ ಅವ್ರಿಗೆಲ್ಲ ಕರ್ಕೊಂಡೋಗಿ ಅವ್ರು 3 ಪಾಯಿಂಟ್ ಬ್ಲಡ್ ಹಾಕ್ಸಿ ಆ ತಾಯಿ ಮಗುವನ್ನ ರಕ್ಷಣೆ ಮಾಡಿಕೊಂಡು ನಾವು ಮನೆಗೆ ಬಂದಿವ್ರಿ.
ಆಮೇಲೆ ಮತ್ತೊಂದು ನಮ್ಗೆ ಎದುರಾಯ್ತು, ಅವರೆಲ್ಲ ಸೇಫ್ ಆದ್ರೆ ಆ ಮಗು. ಆಮೇಲೆ ಇಲ್ಲೊಂದು ಇಲ್ಲೇ ಈಗ ಅದು ಅನ್ನಗಿರಿಯಿಂದ ಬಂತ್ರಿ, ಒಂದು ತಾಯಿ ಬಂದ್ಲು, ಅವಳದು 8 ಮಂತ್ ಬಂದು ಆಕೆ 7.6 ಜುಲೈದಾಗ ಇಲ್ಲೇ ಡಯಾಗ್ನೋಸ್ ಮಾಡ್ಯಾರ ರೀ ಆಕೆ 7.6 ಅಂತ ಡಿಸ್ಟಿಕ್ ಹಾಸ್ಪಿಟಲ್ ಧಾರವಾಡದಾಗ. ಧಾರವಾಡದನ್ನ ಆಕಿದ ನೇಟಿವ್. ಇಲ್ಲಿ ಯಾರು ಆಶಾ ಕಾರ್ಯಕರ್ತರಿಲ್ಲ, ಮತ್ತು ಅದನ್ನ ಅಷ್ಟು ಅವ್ರಿಗೆ ಏನು ಹೇಳ್ಬಿಡ್ತಾರ, ಇಲ್ಲ ನೀವು 7.6 ಹಚ್ಬೇಕು, ಲ್ಯಾಬ್ನ ಟೆಸ್ಟ್ ಮಾಡ್ತಾರ, ಇಷ್ಟೈತಿ ನೀವು ಹೋಗಿ ಡಾಕ್ಟರ್ಸಿಗೆ ತೋರಿಸ್ರಿ ಅಂತೇಳಿ ಅವ್ರು ಹೇಳ್ಯಾರ. ಅಲ್ಲಿ ಅಡ್ವೈಸ್ ಮಾಡ್ಯಾರ, ಇಲ್ಲೇ ಡಿಸ್ಟಿಕ್ ಹಾಸ್ಪಿಟಲ್ ಸರು ಹೇಳ್ಯಾರ, ಇಲ್ಲ ನಮ್ಮ ನಿನ್ನ ಬಂದು ಒಂದು ಐರನ್ ಸುಕ್ರೋಸ್ ಹಚ್ಕೊಂಡು ಹೋಗ್ಬೇಡ ಅಂತ ಹೇಳ್ಯಾರ. ಇವ್ರು ಏನು ಮಾಡ್ಯಾರ, ಅದು ಐರನ್ ಸುಕ್ರೋಸ್ ಹಚ್ಕೊಂಡು ಅಂದ್ಕೊಳ ಇದು ಬ್ಲಡ್ ಹಾಕ್ಸ್ಕೊಳ್ಳೋದು ನಾನು ಬೇಡ ಅಂತೇಳಿ ಆಕೆ ಅವಾಯ್ಡ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟಾಳ. ಮತ್ತು ತಿರ್ಗಾ ನನ್ನ ಹತ್ರ ಬರಬೇಕಾದ್ರೆ ಅವ್ರಿಗೆ 8 ತಿಂಗಳಿಗೆ ಬಂದ್ಲು. 8 ತಿಂಗಳಿಗೆ ಬಂದಾದ್ಮೇಲೆ ಆಕಿದ್ದು ಪ್ರೀವಿಯಸ್ ಸಿಸರ್ ಏನು ರೀ 7.6, ಇನ್ನೊಂದು ತಿಂಗಳದಾಗ ನಾನು ಆಕಿನ HB ಇಂಪ್ರೂವ್ ಮಾಡಬೇಕು. ಹೆಂಗೆ ಮಾಡ್ಬೇಕ್ರಿ, ಬ್ಲಡ್ ಹಾಕ್ಸ್ಕೊಳಕ್ ನನ್ವಲ್ಲ, ನಾನು ಅಲ್ರಿ, ಅದು ಇನ್ನೊಬ್ರದ್ದು ಹಾಕಿಸ್ಕೊಳ್ಳೋದ್ರಿಂದ ನನಗೆ HIV ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ. ಮತ್ತು ಟ್ಯಾಬ್ಲೆಟ್ ತಗೋ ಅಂದ್ರೆ ಅದು ಇಲ್ಲ, ನಾನು ಹಿಂಗೆ ಆಲ್ರೆಡಿ ಅವ್ರ ಮನ್ಯಾಗ ಅವ್ರ ಅಮ್ಮ ಹೋಗ್ಬೇಕಿದ್ದಾಳೆ, ಅವ್ರಿಗೆ ಹೇಳೋದ್ರಿಂದ ನಾನು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಹೆಚ್ಚು ಮಗುವಿನ ಬೆಳವಣಿಗೆ ಆಗುತ್ತೆ, ಸಿಸರಿಯನ್ ಮಾಡ್ತಾರೆ. ಹಾಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಇವೆಲ್ಲ ಮೂಢನಂಬಿಕೆ ಇನ್ನೂ ಅದಾವು. ಅಷ್ಟೇ 50 ಜನ ಕೇಳೋರು ಅದಾರ, ಇದೂ ಅದಾರ, ಎಲ್ಲ ಅದೂ ಐತಿ. ಇಲ್ಲ ನಾವು ಅದೇ ಒಂದು ಇದ್ರೊಳಗೆ ನಡಿಬೇಕಾಗೈತೆ, ಯಾಕಂದ್ರೆ ನಮ್ಮದು ಭಾರತೀಯ ಸಂಸ್ಕೃತಿ ಐತೆಲ್ಲ, ಆ ನಂಬಿಕೆ ಬಿಟ್ಟು ನಾವು ಹೋಗೋಕ್ಕೂ ಆಗೋದಿಲ್ಲ, ಅದರೊಳಗೂ ನಾವು ಕೆಲಸ ಮಾಡಬೇಕಾಗೈತಿ ಅಂತಂದ್ರೆ ಇಟ್ಕೊಂಡು ಅವ್ರಿಗೆ ನಾನೇನು ಅಲ್ಲಿ ಆ ಮನೆಯ ಪರಿಸ್ಥಿತಿನೂ ಅದೇ ರೀತಿನ ಈಗೇನು ಇತ್ತಲ್ಲ ಅಂದರೆ ಇವರು ಪುವರ್ ಅದಾರ ಇಲ್ಲ ನಂಗಲ್ಲ, ಆದ್ರೆ ಯಾರಿಗೂ ಎಲ್ಲರೂ ಅನಕ್ಷರಸ್ಥರದಾರ. ಆಮೇಲೆ ತಾಯಿಗೆ ಆಕಿಗೂ ಅನಾರೋಗ್ಯ, ಆಕಿಗೆ ಏನೋ ಬಂದು ಆ ಗರ್ಭಿಣಿ ತಾಯಿಗೆ ಏನಾರು ಒಂಚೂರು ಒಂದು ತನ್ನ ಮಾಡಿ ಹಾಕ್ಬೇಕಂದ್ರೆ ಈಕಿನ ಎಲ್ಲರಿಗೆ ಮಾಡಿ ಹಾಕ್ಬೇಕು ಅಲ್ಲಿ ಬಂದ್ಮೇಲೆ, ಅಂಥ ಪರಿಸ್ಥಿತಿ ಆ ಮನೆಯಾಗ. ಆಮೇಲೆ ನಾವೇನು ಮಾಡಿದ್ವಿ, ಆಕೆ ಗಂಡಂದು ಅವಾಗ ಅಲ್ಲಿದ್ದಿಲ್ಲ, ಆಕೆ ಗಂಡಕ್ಕೆ ಇಲ್ಲಿ ಇಲ್ಲಿ ಆಕೆ ಗಂಡ ಮನೆಯವ್ರು ಚಲೋ ಇದ್ರು, ಇಲ್ಲರಿ ಇಲ್ಲಿಲ್ಲ ಈ ಥರ ಐತಿ, ಇಲ್ಲಿ ನೀವು ಈ ಥರ ಇರೋ ವ್ಯಕ್ತಿ ನೀವು ಇಲ್ಲಿ ಕಳಿಸ್ಕೊಟ್ರೆ ನಾವು ಏನು ಮಾಡೋಣ. ಅವಾಗ ಕೇಳಿದಾಗ ಇಲ್ಲ ಮೇಡಮ್ ನಾವು ಅವ್ರಲ್ಲಿ ಹೋಗ್ಬೇಡ ಅಂದ್ವಿ, ಆದ್ರೂ ಅವ್ರ ತವ್ರ ಮನೆ ಆಸೆಯಿಂದ ಅಲ್ಲಿ ಬಂದಾಳ, ನಾವು ತಪ್ಪಲ್ಲ ನಾವು ಕಳಿಸ್ಕೊಟ್ರದ, ಆದರೆ ನೀವು ಇದ್ರಕ್ಕೆ ಮುಂಚೆ ನೀವು ಮಾಡಿದ್ರೆ ಏನಾದರೂ ನಾವು ಇದನ್ನು ಮಾಡ್ಬೋದಿತ್ತು. ಈಗ ಆಕಿಗೆ ನಾವು ಸದ್ಯ ಬ್ಲಡ್ ಹಾಕ್ಸ್ಬೇಕು, ಬ್ಲಡ್ ಹಾಕ್ಸಿದ್ರೆ ಒಮ್ಮೆ ಹಾಕ್ಸಿದ್ರೆ ಇದಾಗುತ್ತೆ, ನೀವು ಮತ್ತೆ ಇದಕ್ಕೆ ವ್ಯವಸ್ಥೆ ಮಾಡಬೇಕು, ನಾವು ಒಂದು ಪಾಯಿಂಟ್ ಬ್ಲಡ್ ಮಾಡ್ತೀವಿ ನೀವು ಮಾಡ್ರಿ ಅಂದ್ರೆ ಆ ಥರ ಅವನು ಪಾಪ ಗಂಡ ಬಂದು ಹೆಲ್ಪ್ ಮಾಡಿದ. ಮುಂದೆ ದಸರಾ 4-5 ದಿನ ಎಲ್ಲರೂ ಯಾರೂ ಸಿಗೋಂಗಿಲ್ಲ, ಮುಂದೆ ಮತ್ತು ಅವನಿಗೆ ಅವರ ಗಂಡಾಗ ನಿಲ್ಲಿಸ್ಕೊಂಡು ಮತ್ತೆ ಒಂದು 2 ಪಾಯಿಂಟ್ ಬ್ಲಡ್ ಹಾಕ್ಸಿ ಸಿಸರ್ ಏನು ಮಾಡಿ ವಿತ್ ಟ್ಯೂಬೆಕ್ಟಮಿ ಮಾಡಿ ತಾಯಿ ಮದರು ಸೇಫ್. ಹೀಗೆಲ್ಲ ಆಗ್ತಾವ್ರಿ. ಅದಕ್ಕೆ ನಾ ಏನು ಹೇಳಕತ್ತೇನೆ ಅಂದ್ರೆ, ಇವು ಇರೋ 2 ಮಂದಿಗೆ ನಾವು ಎಲ್ಲೇ ಇಲ್ರಿ, ಇವತ್ತು ಹಳ್ಳ್ಯಾಗ ಅಲ್ಲ ಇವು ಸಿಟಿ ಒಳಗೂ ಆ ಥರ ಹಾಕೋ ಅಂತ ಹೇಳತ್ತೆ ನಾನು. ಇವು ಒಮ್ಮೆ ಬಂದ್ರೆ ನಾವು ಏನು ಮಾಡೋಕೆ ಸಾಧ್ಯ ಆಗಲ್ಲ, ಅದಕ್ಕೆ ನಾವು ಎಲ್ಲರೂ ಇವು ಒಂದ್ರಿಂದ ನನಗೆ ಇವೆಲ್ಲ ನಾ ಮಾಡಿನಲ್ರಿ, ನಾನು ಮಾಡ್ಯಾನೆ ಅಂತ ಹೇಳಂಗಿಲ್ಲ, ನಾನು ಪಂಚಾಯತಿ ಮಟ್ಟ ಎಲ್ಲರೂ ಇವರೆಲ್ಲ ಬಂದು ಹೇಳೋರು, ಇವರು ಬಂದು ಹೇಳೋದ್ರಿಂದ ನಮಗೂ ಸಾಕಷ್ಟು ಹೆಲ್ಪ್ ಆಗೈತ್ರಿ. ಅದು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ನಾವು ಸೇರಿ ನಾವು ಕೆಲಸ ಮಾಡಿದವರಲ್ಲೇ ಅಂದಾಗ ನಾವು 2 ತಾಯಿ ಮರಣ ಉಳ್ಸಕ್ಕೆ ಸಾಧ್ಯ ಆಗತ್ರಿ. ನನ್ನ ಪರಿಚಯ ಇರೋಲ್ಲಿ ಏರಿಯಾದಲ್ಲಿ ಜನ ಇರ್ತಾರಲ್ಲ, ಅದರಲ್ಲಿ ಗರ್ಭಿಣಿಯರು ಇರ್ತಾರ, ಆಶಾಗಳು ಬಂದು ಹೇಳ್ತಾರ, ಅಂಗನವಾಡಿ ಟೀಚರ್ ಬಂದು ಹೇಳ್ತಾರ, ಗರ್ಭಿಣಿ ಇದ್ದಾಗ ಅವ್ರಿಗೆ FS ಮಾತ್ರೆ ಕೊಟ್ಟಿರ್ತಾರ ಇವರು, ಅವನ್ನ ಅವ್ರು ತಗೊಳ್ಳೋದೇ ಇಲ್ಲ. ನಾನು ನೀ ತಗೋರಿ ಅವನ್ನ ಅಂದ್ರೆ ಇಲ್ಲ ನನ್ ಕೂಸ್ ಬೆಳೆದು ಸಿಜರಿನ್ ಮಾಡ್ತಾರ ಬ್ಯಾಡ್ರಿ ನಾನು ತಗೊಳ್ಳೋದಿಲ್ಲ ಅಂತಾರ. ಅವಾಗ ನಾವು ಇವ್ರು ಹೇಳಿದ್ ಕೇಳಿಸಿ ನಾವು ಅವ್ರು ಹೇಳ್ತಿರ್ತೇವೆ, ಆದ್ರೆ ಅವ್ರು ಹೋಲ್ಬಿಡ್ರಿ ಅವ್ರೇನ್ ಹೇಳ್ತಾರ, ಟೀಚರ್ ಬಂದು ಹೇಳೋಗ್ತಾರ, ಅವ್ರು ಬಂದು ಹೋಗ್ತಾರ, ಎಲ್ಲಾರು ಹೋಗ್ತಾರ. ನಾವು 30-30 ವರ್ಷದಿಂದ ಅಂಗನವಾಡಿ ಟೀಚರ್ ಬರೀ ಅದ ಕೆಲಸನ ಮಾಡ್ಯಾರ, ಆದ್ರೂ ಅವರು ಅದನ್ನ ಇನ್ನೂ ಮನವರಿಕೆ ಮಾಡ್ಕೊಳ್ರು. ಆದ್ರೂ ಇನ್ನೂ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋದ್ರಿಂದ ಅದರಿಂದ ಉಪಯೋಗ ಅದ, ಎಲ್ಲರೂ ಸೇರಿ ಮಾಡ್ಬೇಕು, ಆಶಾಗಳಾಗ್ಲಿ ಆಮೇಲೆ ಅಂಗನವಾಡಿ ಟೀಚರ್ ಆಗ್ಲಿ ಸಮುದಾಯದವ್ರಾಗ್ಲಿ ಎಲ್ಲರೂ ಸೇರಿ ಆ ಕೆಲಸ ಮಾಡಿದ್ರ. ನಮ್ಮ ಮನೆ ಹತ್ರ ಒಬ್ರು ಇದಾರ ಹುಲ್ಕೋಟಿ ಅಂತ, ತ್ರಿವೇಣಿ ಹುಲ್ಕೋಟಿ ಅಂತೇಳಿ, ಅವಳು ಈಗ 1ನೇ ಮಗು ಈಗ 3 ವರ್ಷದ್ದಿದೆ, 2ನೇ ಮಗು ಒಂದ 7-8 ತಿಂಗಳದ್ದದ, ಮತ್ತ ಈಗ ಆಕೆ 3 ತಿಂಗಳ ಪ್ರೆಗ್ನೆಂಟ್ ಇದ್ದಾಳ್ರಿ. ಅವಳಿಗೆ ಪ್ರತಿ ಸಲ ಹೇಳೇನ್ರಿ, 2ನೇದು ಮಗು ಆದ್ಕೊಳ್ಳೆ ಭಾಗ್ಯಲಕ್ಷ್ಮಿ, ಮೊದ್ಲ 3 ಮಕ್ಕಳಿಗಿತ್ತು ಈಗ 2 ಮಕ್ಕಳಿಗಾಗದ, ನೀ ಆಪರೇಷನ್ ಮಾಡಿಸ್ಕೋ ಆಪರೇಷನ್ ಮಾಡಿಸ್ಕೋ ಅಂದ್ರೆ ಆಕಿ ನಾವಲ್ರಿ ನಮ್ಮ ಅತ್ತೆ ಬೈತಾಳ್ರಿ ನನ್ ಗಂಡ ಬೇಡ ಅಂತನ್ರಿ ಹಿಂಗೆಲ್ಲ ಹೇಳ್ತಾರ ಅವರು. ಹೇಳಿದಾಗ ನಾವು ತಿಳಿಸಿ ಎಲ್ಲ ಹೇಳಿದ್ರು ಆಕಿ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ. ಆಕಿ ಹೆಂಗೆ ಹಿಂಗದಾಡ್ರಿ, ಪೂರ್ತಿ ಏನಿಲ್ಲೇ ಇಲ್ಲ ಆಕೆ, ಅಷ್ಟು ವೀಕ್ ಅದಾಡ್ರಿ. ಈಗ ಸದ್ಯ ಆಕಿದು 6 ಪಾಯಿಂಟ್ ಅದರಿ HB. ಆಕೆಗೆ ಎಲ್ಲ ತಿಳಿಸಿ ಹೇಳಿ, ಮೊನ್ನೆ ಸುನಂದ ಅವ್ರು ಬಂದ ಎಲ್ಲ ತಿಳಿಸಿ ಅವರು ಹೇಳಿ ಬಂದಾರ,
ನಾವು ಅಲ್ಲಿದ್ದಾಗ ಅವರು ಇವ್ರು ಹೇಳಿದ್ದೆಲ್ಲ ನಾವು ಹೇಳ್ತಿರ್ತೇವೆ. ಆದ್ರೂ ಅವರು ಅಕ್ಕಿ ಮಾಡ್ಕೊಂಡು ಮನಸ್ಸೈತೆ ಅಕ್ಕಿಗೆ, ಎಲ್ಲ ನಾ ತಗೋಬೇಕು, ಎಲ್ಲ ತಿನ್ಬೇಕು, ನಾನು ತೋರಿಸ್ಕೋಬೇಕು, ಡಾಕ್ಟರ್ ಕಡೆ ಹೋಗ್ಬೇಕು, ಅಕ್ಕಿಗೆ ಮನಸ್ಸದ. ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಅತ್ತಿ ಅವರು ಹೊರಗೆ ತಾವು ಎಲ್ಲ ತಿಂತಾರ, ಅಕ್ಕಿಗೆ ಏನೂ ಇಲ್ಲ. ಅಕ್ಕಿ ಎಲ್ಲಾರಿಗೆ ಅಡಿಗೆ ಮಾಡಿ ಹಾಕ್ಬೇಕು, ಆದ್ರೆ ಅಕ್ಕಿಗೆ ಏನು ತಂದು ಹಾಕಂಗಿಲ್ಲ. ಮನ್ಯಾಗ ಪಾವು ಕೆ ಜಿ ಎಣ್ಣೆ ತಂದು ಎಂಟು ದಿನ ಮಾಡಂತಾರ. ಹಂಗ ಇದ್ದ ಪರಿಸ್ಥಿತಿ ಇದ್ದಾಗ ಆ ಗರ್ಭಿಣಿ ಏನ್ ಮಾಡ್ಬೇಕು, ಅಕ್ಕಿಗೆ ನಾವ್ ಏನ್ ಮಾಡಬಹುದು, ಅದನ್ನ ನಾವ್ ವಿಚಾರ ಮಾಡ್ಬೇಕು. ಎಲ್ಲಾರು ಸೇರಿ ಅಂತವ್ರನ್ನ ಸೇವ್ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಮೇನ್ ಇಲ್ಲಿ ಹೇಳ್ಬೇಕಾಗಿರ್ದ ನೀವು ಹೇಳಿದ ಪ್ರಕಾರ ಅಂದ್ರೆ ಮೇನ್ ಒಂದೇ ಪಾಯಿಂಟ್ ಹೇಳ್ಬೇಕಂದ್ರೆ, ಇನ್ನು ನಾವು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಿಟ್ಟ ಮೇನ್ ಗಂಡು ಮಕ್ಕಳಿಗೆ ಕ್ಯಾಂಪ ಮಾಡ್ಬೇಕು. ಅದ ಒಂದ ಮೇನ್. ಯಾಕಂತಂದ್ರೆ ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಮಾಡೋದು ಗೊತ್ತೈತಿ, ಮಕ್ಕಳು ಹುಟ್ಟಿಸಿದ ಮೇಲೆ ಮಕ್ಕಳ ಮ್ಯಾಗ ಪ್ರೀತಿ ಮಾಡೋದು ಗೊತ್ತೈತಿ. ಆದ್ರೆ ಅದ್ರ ಒಳಗೆ ಅಂತ ಅದ್ರ ಇದ್ರ ಒಳಗೆ ಆ ತಾಯಿ ಏನು ಅನುಭವಿಸ್ತಾಳ ಅನ್ನುವಂಥ ಕಲ್ಪನೆನೇ ಇರುವುದಿಲ್ಲ. ಮೇನ ಪಾಪು ಗಂಡು ಹುಟ್ಟಿದ ಹೆಣ್ಣು ಹುಟ್ಟಿದ, ಗಂಡು ಹುಟ್ಟರೆ ಜಾಸ್ತಿ ಪ್ರೀತಿ, ಹೆಣ್ಣು ಹುಟ್ಟರೆ ಕಮ್ಮಿ ಪ್ರೀತಿ, ಇಂಥ ಒಂದು ಮೂಢನಂಬಿಕೆ ಒಳಗೆ ಜನ ಗಂಡು ಮಕ್ಕಳು ಬೇಡ. ನನ್ನ ಉದ್ದೇಶ ಅಂತಾರ ಏನಂ ಹೇಳಿದ ಮಾತು ಕೇಳಲ್ಲ, ನಮ್ಮ ಆಶಾ ವರ್ಕರ್ ಹೇಳಿದ್ರ ಸೇವ್ ಮದರ್ ಹೇಳಿದ್ರು ಕೇಳಂಗಿಲ್ಲ. ಇನ್ನು ನಾವು ಮೇನ್ ಮಾಡ್ಬೇಕಾಗಿದ್ದಂದ್ರೆ ಮೇನ್ ನಾವು ಹೆಣ್ಮಕ್ಳ ಶಿಶು ಮರಣ ಮತ್ತು ಗರ್ಭಿಣಿಯರ್ದ ಮರಣ ಕಡಿಮೆ ಮಾಡ್ಬೇಕಂದ್ರೆ ಮೇನ್ ಗಂಡು ಮಕ್ಕಳಿಗೆ ಕ್ಯಾಂಪ್ ಮಾಡ್ಬೇಕು, ಅದಂದ ಮೇನ್ ಉದ್ದೇಶ ಅಂತ ನಾ ತಿಳ್ಕೊಂಡೆ. ತುಂಬ ಒಳ್ಳೆಯ ವಿಷಯ. ಇಲ್ಲಿ ಏನಂದ್ರೆ ಮನೆಯಲ್ಲಿರುವಂಥ ಕಿಲಿ ಕೈನೇ ಗಂಡಸು, ಆ ಕಿಲಿ ಕೈನ ಭದ್ರವಾಗಿ ಇಟ್ಬಿಟ್ರೆ ಮುಂದಾಗೋದನ್ನು ನಾವು ತಡಿಬೋದು ಅನ್ನೋ ಒಂದೇ ಒಂದು ಮಾತಲ್ಲಿ ತಿಳಿಸ್ಕೊಟ್ರು. ತುಂಬ ಧನ್ಯವಾದಗಳು ಸಹೋದರಿಯರಿಗೆ. ಈ ಕಡೆ ಯಾರು ಮಾತಾಡ್ಬೇಕಂತಿದ್ರು? ಮೈಕ್ ಆನ್ ಇದೆ ನೋಡ್ರಿ. ಶೈಲಾ ಕೋಣ್ಣವರ್ ಅಂತ, ಡಂಬಳು ಪಿ ಎಚ್. ನಾವು ಕೆಲಸ ನಿರ್ವಹಿಸ್ತೀವಿ, ಆಶಾ ವರ್ಕರ್ ಆಗಿ ಕೆಲಸ ನಿರ್ವಹಿಸ್ತೀವಿ ಕರೆ ರೀ. ಆದ್ರೆ ನಾವು ಕೆಲಸ ಮಾಡಕ್ ಹೋದಾಗ ಅಲ್ಲಿ ಮೇನ್ ಏನಂದ್ರ ಮನೆಯೊಳಗ ಒಂದದ ಶಿಕ್ಷಣ ಬೇಕ್ರಿ. ಶಿಕ್ಷಣ ಇರ್ಲಾರ್ದಕ್ಕ ಈ ತರ ಎಲ್ಲ ಜನರಲ್ಲಿ ಅನಾರೋಗ್ಯತನ ಬರ್ಲಿಕ್ಕೆ ಕಾರಣ ಆಗೈತೆ ಅಂತ ಸ್ವಲ್ಪ ನಮ್ಮ ಅನಿಸಿಕೆ. ಅವ್ರಿಗೆ ನಾವು ಹೇಳ್ತೀವಿ, ನೀವು ಇಲ್ಲಿ ಹೋಗ್ರಮ್ಮ, ಅಲ್ಲಿ ಹೋಗ್ರಮ್ಮ, ತೋರಿಸ್ಕೊಡ್ರಮ್ಮ, ಎಲ್ಲ ಆಗದ್ಕಿಂತ ಅವ್ರಿಗೆ ಒಂದೇದ್ ಮೊದ್ಲು ಶಿಕ್ಷಣ ಬೇಕ್ರಿ. ಆಗೆಲ್ ಸುಜಾತ ಮೇಡಮ್ ಅವ್ರು ಹೇಳ್ದಂಗ, ನೀವು ಅಲ್ಲೇ ಬರ್ರಿ ಇಲ್ಲೇ ಬರ್ರಿ ಅಂತ ಕರ್ಕೊಂಡು ಟೆಸ್ಟ್ ಮಾಡಿಸೋದಕ್ಕಿಂತ ಅವ್ರಿಗೆ ಎಲ್ಲೆಲ್ಲಿ ಏನೇನು ಸೌಲಭ್ಯಗಳದಾವು, ಎಲ್ಲೆಲ್ಲಿ ಯಾವ ಯಾವ ಸಂಸ್ಥೆಯೊಳಗೆ ನಿಮ್ಗೆ ಯಾವ್ಯಾವ ರೀತಿ ಶಿಕ್ಷಣ ಕೊಡ್ತಾರ, ಫಸ್ಟ್ ಆ ಶಿಕ್ಷಣ ಪಡ್ಕೊಳ್ರಿ ಅಂದ್ರೆ ನಿಮಗೆ ದಾರಿ ಆಗುತ್ತೆ ಅಂತ ಅವ್ರಿಗೆ ಹೇಳ್ರಿ, ಅವ್ರನ್ನ ಎಬ್ಬಿಸಿ ನಿಲ್ಲಿಸ್ರಿ ಅಂತ ಹೇಳಿದ್ರಲ್ಲ, ಆ ಕೆಲಸನ ನಾವು ಜಾಸ್ತಿ ಮಾಡ್ಬೇಕಂತ. ಆರೋಗ್ಯ ಸೇವೆಗಳನ್ನು ಕೊಡೋದಕ್ಕಿಂತ ಮೊದಲು ಅವ್ರಿಗೆ ನಾವು ಶಿಕ್ಷಣವನ್ನು ಒತ್ತು ಕೊಟ್ಟು ನಾವು ಶಿಕ್ಷಣವನ್ನು ಮೊದಲು ನೀಡಿದ್ವಿ ಅಂದ್ರೆ ಈಗ ಮುದುಕರಿಗೆ ಶಾಲೆ ಕಲ್ಸಕ್ ಆಗಲ್ರಿ. ನಾವು ಮನೆಯೊಳಗೆ ಹೋಗಿ ಅವ್ರಿಗೆ ನಾವು ನೀವು ಏನ್ ಮಾಡ್ಬೇಕು, ನಿಮ್ಮ ಮನೆ ನಿಮ್ಮ ಮೇಲೆ ನಿಂತೈತಿ, ನೀವ ಮೊದ್ಲು ಬುನಾದಿ, ನೀವು ಮೊದ್ಲು ಸುಧಾರಿಸ್ಕೊಂಡು ಅವಾಗಿನ ಕಾಲ ಇಲ್ಲಮ್ಮ, ಈಗಿನ ಕಾಲಕ್ಕೆ ತಕ್ಕಂಗ ನೀವು ಸ್ವಸ್ಥರು ಮಕ್ಕಳನ್ನ ಆರೈಕೆ ಮಾಡ್ಕೊಡ್ರಿ, ಮೊಮ್ಮಕ್ಕಳಿಗೆ ಅದೆಲ್ಲ ಶಿಕ್ಷಣ ಕೊಡಿಸ್ರಿ ಅಂದ್ರೆ ಅವ್ರು ಆರೋಗ್ಯವಾಗಿರ್ತಾರೆ ಅಂತ. ಅಂದ್ರೆ ಒಂದು ಉದ್ದೇಶ ಏನಂದ್ರೆ ವಿಪ್ಸ್ ಅಂತ ಒಂದು ಗುಳಿಗೆ ಕೊಡ್ತಾರೆ ಕನ, ಅದು ಹದಿಹರೆಯದವರು ಬಲಿಷ್ಠವಾಗ್ಲಿ ಅಂತ. ಅದು ಏನ್ ಮಾಡ್ತಾರ, ಅಜ್ಜಿಯವರ ಮನೆಯಾಗ ಹೇಳ್ಕೊಳಿಸ್ತಾರ, ದವಾಖಾನೆ ಕೊಟ್ಟಿದ್ವ ಅವ್ನು ನೀವು ನುಂಗಿ ಬರಬೇಡ, ನೀ ಇಲ್ಲಿ ಪಟ್ಟು ಜಾಡಿಸ್ತೀವಿ, ನಾವೇನ್ ಮಾಡೋಣ ಅಂತ. ಅದಕ್ಕಾಗಿ ನಾವೇನ್ ಹೇಳೋದಂದ್ರೆ, ಮೊದ್ಲು ಅಜ್ಜಿಯವರು ಮನೆಯೊಳಗೆ ಇರುವಂತ ಎಲ್ಲ ಪಾಲಕರಿಗೆ ಮೊದ್ಲು ನಾವು ಮಾತಿನೊಳಗೆ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ನಾವು ಆರೋಗ್ಯ ಸೇವೆಗಳನ್ನ ತಲುಪಿಸ್ತೀವಿ ಅಂತ ಹೇಳಿ ನಾನು ಅನಿಸಿಕೆಗ. ತುಂಬಾ ಒಳ್ಳೆಯ ವಿಚಾರ. ಅಂದ್ರೆ ಇವ್ರು ಹೇಳಿರೋ ಪ್ರಕಾರ ಮನೆಯಲ್ಲಿರುವಂತ ಬೇರು ಗಟ್ಟಿಯಾಗಿದ್ರೆ ಮೇಲಿರುವಂತ ಟೊಂಗಿಗಳೆಲ್ಲ ಗಟ್ಟಿಯಾಗಿರ್ತವೆ, ಹಣ್ಣು ಕಾಯಿ ಸರಿಯಾಗಿ ಬಿಡ್ತದೆ ಅನ್ನೋದು. ಹಿರಿಯರು ಅಂದ್ರೆ ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಾವ ಆಗಿರ್ಬೋದು, ಇಂಥವ್ರಿಗೆ ಮುಖ್ಯವಾಗಿ ನಾವು ಹೆಚ್ಚಿನ ರೀತಿಯಾದಂತಹ ಶಿಕ್ಷಣವನ್ನು ಒದಗಿಸಿದ್ರೆ ಮುಂದೆ ಒಳ್ಳೆ ರೀತಿಯಾದಂತಹ ಗರ್ಭಿಣಿಯರ ಆರೈಕೆನ ಮಾಡಬಹುದು ಅನ್ನೋದನ್ನ ತುಂಬಾ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ಒಬ್ಬ ಮಹಿಳೆ ಗರ್ಭಿಣಿ ಆಗಿದ್ದಾಳೆ ಅಂತಂದ್ರೆ ಕೇವಲ ಅವಳೊಬ್ಬಳ ಜವಾಬ್ದಾರಿ ಮಾತ್ರ ಅಲ್ಲ, ಗರ್ಭಿಣಿ ಜೊತೆಗೆ ಗಂಡನ ಜವಾಬ್ದಾರಿ, ಗಂಡನ ಜೊತೆಗೆ ಅತ್ತೆ ಜವಾಬ್ದಾರಿ, ಮಾವನ ಜವಾಬ್ದಾರಿ, ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಜವಾಬ್ದಾರಿ ಮುಖ್ಯವಾಗಿರ್ತದೆ. ಒಂದು ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡ್ರೆ ಒಂದು ಇಡೀ ಊರನ್ನ ನಾವು ಬದಲಾವಣೆ ಮಾಡಬಹುದು. ಒಂದು ಬದಲಾವಣೆ ಅಥವಾ ಒಂದು ಅರಿವು ಮನೆಯಲ್ಲಿ ಮೂಡಿಸಿದ್ರೆ ಇಡೀ ಹಳ್ಳಿನ ಬದಲಾವಣೆ ಮಾಡಬಹುದು. ಇದ್ರ ಜೊತೆ ಜೊತೆಗೆ ಕೇವಲ ಒಬ್ರು ಮನೆಯಲ್ಲಿ ಯಾರೋ ಒಬ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಅಷ್ಟೇ ಅದು ಸಂಬಂಧಪಟ್ಟಿರೋದಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮನೆಯವ್ರಿಗೂ ಕೂಡ ಅದು ಸಂಬಂಧಪಟ್ಟಿರ್ತದೆ. ನಾವೇನ್ ಮಾಡ್ತೇವೆ, ಅನಾಹುತ ಆದ ನಂತರ ಪಕ್ಕದ ಮನೆಯಲ್ಲಿ ಇರುವಂತ ಯಾವ್ದೋ ಒಬ್ಬ ಗರ್ಭಿಣಿ ಅಥವಾ ಮಗುವಿಗೆ ಏನೋ ಆಗಿದೆ ಅಂತ ಗೊತ್ತಾದ ನಂತರ ಮರಗೋದ್ಕಿಂತ ಆಗೋದನ್ನ ನಾವು ತಡಿಬೇಕು. ಇದು ಕೂಡ ನಮ್ಮ ಜವಾಬ್ದಾರಿ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತವ್ರು ನಮ್ಮ ಮನೆ ಸದಸ್ಯರು ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲ ಹಳ್ಳಿಗಳಲ್ಲಿ ನೋಡ್ರಿ, ಈ ಕಡೆಯಿಂದ 5 ಮನೆ, ಈ ಕಡೆಯಿಂದ 5 ಮನೆಗೆ ಏನೇನು ಇರ್ತದೆ ಎಲ್ಲ ನಮ್ಮ ಮನೆಗೆ ಗೊತ್ತಿರ್ತದೆ.
ನಮ್ಮ ಮನೇಲಿ ಏನೇನಿರ್ತದೆ ಅನ್ನೋದು ಅವ್ರಿಗೂ ಗೊತ್ತಿರ್ತದೆ. ಕೇವಲ ಇದು ಅಡುಗೆ ವಿಷಯದಲ್ಲಿ ಮಾತ್ರ ಆಗಿರಬಾರ್ದು, ಬಟ್ಟೆ ವಿಷಯದಲ್ಲಿ ಮಾತ್ರ ಆಗಿರಬಾರ್ದು, ಗರ್ಭಿಣಿ ವಿಷಯದಲ್ಲೂ ಕೂಡ ಇದು ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮನೆ ಕುಟುಂಬದ್ದಾಯಿತು, ಅಕ್ಕಪಕ್ಕದಲ್ಲಿ ಇರುವಂಥ ಮಹಿಳೆಯರದಾಗಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿರುವಂಥ ಸದಸ್ಯರದಾಗಿರ್ಬೋದು, ಇಷ್ಟೇ ಆಗಲ್ಲ, ಆ ಗ್ರಾಮದಲ್ಲಿರುವಂತಹ ಪಂಚಾಯತಿದು ಕೂಡ ಒಂದು ಜವಾಬ್ದಾರಿ ಇರ್ತದೆ. ಇವರು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಈಗ ನಮ್ಮ ಸರ್ಕಾರದಿಂದನೂ ಕೂಡ VHSE ಅಂಡರಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಹಣವನ್ನು ಕೊಡುವಂಥ ಒಂದು ಫಂಡನ್ನು ಮಾತ್ರ ನೀಡಿದ್ದಾರೆ. ಅವರು ಕೂಡ ಇದರಲ್ಲಿ ಜವಾಬ್ದಾರಿಯನ್ನು ವಹಿಸಬೇಕು. ಹೇಗೆ ಅಂತಂದರೆ, ಅತಿ ಬಡ ಕುಟುಂಬ ಇದ್ದಂತಹ ಕುಟುಂಬವನ್ನು ಆಯ್ಕೆ ಮಾಡಿ ಅವರಿಗೆ ಕೆಲವೊಂದಿಷ್ಟು ಪ್ರೋಟೀನ್ಯುಕ್ತ ಆಹಾರಗಳನ್ನು ನೀಡೋದಾಗಿರ್ಬೋದು. ಯಾಕಂದರೆ ಹಳ್ಳಿಗಳಲ್ಲಿ ಪ್ರೋಟೀನ್ಯುಕ್ತ ಆಹಾರಗಳನ್ನು ಅಂಗನವಾಡಿ ಮೂಲಕ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವಾಗ ಕೊಟ್ಟಿರ್ತಾರೆ ಅವತ್ತಿನ ಒಂದು ದಿವಸಕ್ಕೆ ಅದು ಅಡುಗೆ ಆಗಿರ್ತದೆ. ಮಡ್ಕೆ ಕಾಳು ಕೊಟ್ಟರು ಅಂದರೆ ರಾತ್ರಿನೇ ಹಾಕ್ತಾರೆ, ಬೆಳಗ್ಗೆ ಚಪಾತಿಗೆ ರೊಟ್ಟಿಗೆ ಗಂಡುಗೂ ಆಗಿರ್ತದೆ ಅವ್ರಿಗೂ ಆಗಿರ್ತದೆ. ಏನೋ ಬ್ಯಾಳಿ ಬೆಲ್ಲ ಕೊಟ್ಟಿರ್ತಾರೆ, ಅಮಾಸಿ ಹುಣ್ಣಿಗೆ ಅಂತ ತೆಗೆದಿಡ್ತಾರೆ, ಅವತ್ತು ಸಜ್ಜಕ ಮಾಡಿಬಿಡ್ತಾರೆ. ಇದು ಗರ್ಭಿಣಿ ಮಹಿಳೆಗೆ ಹೋಗಬೇಕಾಗಿರ್ತದೆ, ಬಟ್ ಕುಟುಂಬಕ್ಕೆಲ್ಲ ಹೋಗ್ತದೆ. ಇಂಥ ಮನೆಗಳೇನಾದರೂ ಇದ್ದರೆ ಅವರಿಗೆ ಆಯ್ಕೆಯನ್ನು ಮಾಡಿಕೊಂಡು ಅವರಿಗೆ ನ್ಯೂಟ್ರಿಷನ್ ಫುಡ್ಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಪಂಚಾಯತಿ ವತಿಯಿಂದ ಹಾಕೋಳೋದು, ಅಥವಾ ಗಂಡಾಂತರ ಹೆರಿಗೆ ಇರುವಂಥ ಮಹಿಳೆ ಯಾರಾದರೂ ಇದ್ದರೆ ಅವರನ್ನು ಗುರುತಿಸಿ ಅವರಿಗೆ ಹಣದ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಪಂಚಾಯತಿಯವರು ಮಾಡಬೇಕು. ಅದೇ ರೀತಿ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ಒಂದು ಮನೆಗೆ ಹೋಗಿ ಎರಡು ಮನೆಗೆ ಹೋಗಿ ಮಾಡೋದಕ್ಕಿಂತ ಹಳ್ಳಿಗಳಲ್ಲಿ ಇರುವಂಥ ಎಲ್ಲ ಗರ್ಭಿಣಿ ಮಹಿಳೆಯರ ಮನೆಗೆ ಹೋಗಿ ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಅದರ ನಂತರ ಆಶಾವರು ಒಳ್ಳೆ ರೀತಿ ಅನ್ನೋದು ಕೆಲಸ ಮಾಡ್ತಿದ್ದಾರೆ, ಅವರ ಜೊತೆಗೇನೆ ಕೈಗೂಡಿಸಿ ಕೆಲಸವನ್ನು ಮಾಡಬೇಕು. ANM ಅವ್ರು ಬರ್ತಿರ್ತಾರೆ, ಅವರು ಕೂಡ ಅದ್ರ ಜೊತೆಗೆ ಸೇರಿ ಕೆಲಸ ಮಾಡಬೇಕು. ಅಂಗನವಾಡಿಯವರು ಕೂಡ ಇಮ್ಯುನೈಜೇಷನ್ ಡೇಯನ್ನು ಹಮ್ಮಿಕೊಂಡು ನ್ಯೂಟ್ರಿಷನ್ ಫುಡ್ಗಳನ್ನು ಕೊಡೋದು, TT ಇಂಜೆಕ್ಷನ್ಗಳನ್ನು ಕೊಡೋದು ಅನ್ನೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಸ್ವಯಂ ಸೇವಾ ಸಂಘದವರನ್ನು ಕೂಡ ಅವರಿಗೆ ಹೆಲ್ಪನ್ನು ಮಾಡಿದರೆ, 10 ಜನ ಅಥವಾ 20 ಜನ ಇರುವಂಥ ಹಳ್ಳಿಗಳಲ್ಲಿ 10 ಜನ ಸ್ವಯಂ ಸೇವಾ ಸಂಘದವ್ರು ಕರ್ಕೊಂಬಂದು 10 ಜನ ನಮ್ಮ ಆಶೆಯವ್ರು ಕರ್ಕೊಂಬಂದರೆ ಅಲ್ಲಿ ನಮ್ಮ ಕೆಲಸ ಸಾರ್ಥಕ ಆಗ್ತದೆ. ಇನ್ನು ತಾಲೂಕು ಮಟ್ಟದಲ್ಲಿ ಬಂದರೆ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಆ ಹಳ್ಳಿಗಳಿಗೆ ಯಾವಾಗಲಾದರೂ ಒಂದ್ಸರಿ ಭೇಟಿಯಾಗಿ ಗರ್ಭಿಣಿಯರು ಗಂಡಾಂತರ ಹೆರಿಗೆ ಇರುವಂಥ ಮಹಿಳೆಯರು ಇರ್ತಲ್ಲ ಗರ್ಭಿಣಿಯರನ್ನ ಭೇಟಿಯಾಗಿ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರ ಮೂಲಕ ನಾವು ಒಂದು ಸ್ವಾಸ್ಥ್ಯ ಸಮುದಾಯವನ್ನು ನಿರ್ಮಿಸಬಹುದು. ಇಲ್ಲಿ ಕೇವಲ ಒಬ್ಬ ಮಹಿಳೆಯದು ಒಬ್ಬ ಪುರುಷನದು ಮಾತ್ರ ಕರ್ತವ್ಯ ಅಲ್ಲ, ಇಡೀ ಕುಟುಂಬದ್ದು, ಅಕ್ಕಪಕ್ಕದಲ್ಲಿರುವಂಥ ಮನೆಯವ್ರದ್ದು, ಗ್ರಾಮ ಪಂಚಾಯತಿಯವ್ರದ್ದು, ಸ್ವಯಂ ಸೇವಾ ಸಂಘದವ್ರದ್ದು, ಆರೋಗ್ಯ ಇಲಾಖೆಯವ್ರದ್ದು, ಹಾಗೂ ವೈಯಕ್ತಿಕವಾಗಿಯೂ ಕೂಡ ಎಷ್ಟೋ ಜನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಸಹಾಯಗಳ ಮೂಲಕ ಈ ಎಲ್ಲರೂ ಕೈ ಜೋಡಿಸೋದ್ರ ಮೂಲಕ ಅಂದರೆ 5 ಬೆರಳು ಕೂಡಿದರೆ ಮಾತ್ರ ಒಂದು ಮುಷ್ಟಿ ಆಗೋದಕ್ಕೆ ಸಾಧ್ಯ, ಕೇವಲ 1 ಬೆರಳು 2 ಬೆರಳು ಕೂಡಿದರೆ ಆಗೋದಿಲ್ಲ. ಹೀಗೆ ಹಳ್ಳಿಗಳಲ್ಲಿರುವಂಥ ಎಲ್ಲರೂ ಮತ್ತು ಸ್ವಯಂ ಸೇವಾ ಸಂಘಗಳು ANM ಅವರು ಆಶಾವರು ಕೂಡಿ ಕೆಲಸ ಮಾಡೋದ್ರಿಂದ ಮುಂದೆ ಒಂದು ಉತ್ತಮವಾದಂಥ ಆರೋಗ್ಯಯುತವಾದಂಥ ಒಂದು ಹಳ್ಳಿಯನ್ನು ನಿರ್ಮಾಣ ಮಾಡಬಹುದು ಅಂತ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ವೇದಿಕೆಯಲ್ಲಿರುವಂಥ ನಮ್ಮ ಸಹೋದರಿಯರಿಗೆ ನಮ್ಮ ಪ್ರಕಾಶರವರು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.